ओम शांति। मीठे बच्चे, तुम बच्चों में पद्मा पद्म भाग्यशाली कौन और दुर्भाग्यशाली कौन? मक्कळल्लि पद्मा पद्म भाग्यशालीगळु यारु मत्तु दुर्भाग्यशालीगळु यारु नव केळ्ता इद्दारे तावु मक्कळल्लि ಪದ್ಮ ಪದ್ಮ ಭಾಗ್ಯಶಾಲಿಗಳು ಯಾರು ಮತ್ತು ದುರ್ಭಾಗ್ಯಶಾಲಿಗಳು ಯಾರು ಅಂತ ಪ್ರಶ್ನೆ. ಇವತ್ತಿನ ಮುಖ್ಯ ಪಾಯಿಂಟ್ ಇದೆ, ಮೀಠೆ ಬಚ್ಚೆ ಕಭಿ ಬಿ ಮಿಥ್ಯಾ ಅಹಂಕಾರ ಮೇ ನಹಿ ಆವು, ಎಂದು ಕೂಡ ಸುಳ್ಳು ಅಹಂಕಾರದಲ್ಲಿ ಬರಬೇಡಿ. ಇಸ್ ರತ್ ಕಾ ಬಿ ಪೂರಾ ಪೂರಾ ರಿಗಾರ್ಡ್ ರಕ್ಕು, ಈ ಶರೀರದ್ದು ಕೂಡ ಬ್ರಹ್ಮ ಬಾಬಾ ಅವ್ರ ಶರೀರಕ್ಕೂ ಕೂಡ ಸಂಪೂರ್ಣವಾದಂಥ ಗೌರವವನ್ನು ಇಡಿ. ಪ್ರಶ್ನೆಗೆ ಉತ್ತರ ಇದೆ. ಜಿನ್ಕಿ ಚಲನ್ ದೇವತಾಯ ಜೇಸಿ ಹೇ ಜೋ ಸಬ್ಕಾ ಸುಖ ದೇತೆ ವಹಿ ಪದ್ಮಾ ಪದ್ಮ ಭಾಗ್ಯಶಾಲಿ ಹೇ. ಯಾರು ಬಾಬಾ ಕೇಳ್ತಾ ಇದ್ದಾರೆ? ದೇವತೆಗಳ ಥರ ರೀತಿಯಲ್ಲಿ ನಡವಳಿಕೆ ಇದೆ ಮತ್ತು ಎಲ್ಲರಿಗೂ ಸುಖವನ್ನೇ ಕೊಡ್ತಿರ್ತಾರೆ, ಅವರೇನಾಗಿರ್ತಾರೆ? ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಆಗಿರ್ತಾರೆ. ದೇವತೆಗಳ ರೀತಿಯಲ್ಲಿ ನಡ್ಕೊಳ್ಳೋರಿಗೆ ಬಾಬಾ ಏನು ಹೇಳ್ತಿದ್ದಾರೆ? ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಅಂತ ಹೇಳ್ತಾ ಇರ್ತಾರೆ. ಅವ್ರು ಜೋ ಫೇಲ್ ಹೋಜಾತೆ ಉನ್ಕೋ ಕಹೆಂಗೆ ದುರ್ಭಾಗ್ಯಶಾಲಿ, ಯಾರು ಫೇಲ್ ಆಗೋಗ್ಬಿಡ್ತಾರೆ ಅಂಥವ್ರಿಗೆ ಬಾಬಾ ಹೇಳ್ತಾರೆ ದುರ್ಭಾಗ್ಯಶಾಲಿಗಳು. ಅಂದರೆ ಬಾಬಾ ಹೇಳ್ತಕ್ಕಂಥ ವಿದ್ಯೆಯಲ್ಲಿ ಫೇಲ್ ಆಗಿಬಿಡ್ತಾರಲ್ಲ, ಅವ್ರಿಗೆ ಬಾಬಾ ಹೇಳ್ತಾರೆ ದುರ್ಭಾಗ್ಯಶಾಲಿಗಳು ಅಂತ. ಸೌಭಾಗ್ಯಶಾಲಿಗಳು ದುರ್ಭಾಗ್ಯಶಾಲಿಗಳು ಅವ್ರದ್ದು ವ್ಯತ್ಯಾಸ ಬಾಬಾ ಹೇಳ್ತಾ ಇದ್ದಾರೆ. ಕೊಯ್ ಮಹಾನ್ ದುರ್ಭಾಗ್ಯಶಾಲಿ ಬಂಜಾತೆ ಹೇ ಸಬ್ಕೋ ದುಃಖ ದೇತೆ ರತೆ. ಮಹಾನ್ ದುರ್ಭಾಗ್ಯಶಾಲಿಗಳು ಯಾರು ಅಂದರೆ ಈ ರೀತಿ ಆಗ್ಬಿಡ್ತಾರೆ, ಅವರೆಲ್ರಿಗೂ ದುಃಖ ಕೊಡೋದೇ ಕೆಲಸ. ಮಾತಿನಲ್ಲಿ, ಕರ್ಮದಲ್ಲಿ, ನಡೆ ನುಡಿ ನುಡಿನಲ್ಲಿ ಎಲ್ಲದರಲ್ಲಿ ಅವ್ರು ಏನು ಮಾಡ್ತಿರ್ತಾರೆ? ದುಃಖನೇ ಕೊಡ್ತಾ ಇರ್ತಾರೆ. ಅಂಥವ್ರಿಗೆ ಬಾಬಾ ಏನು ಹೇಳ್ತಾರೆ? ಮಹಾನ್ ದುರ್ಭಾಗ್ಯಶಾಲಿಗಳು ಅಂತ ಬಾಬಾ ಹೇಳ್ತಾರೆ. ಸುಖ ದೇನಾ ಜಾನ್ತೇಹಿ ನಹಿ, ದುರ್ಭಾಗ್ಯಶಾಲಿಗಳ ಕೆಲಸ ಏನಪ್ಪ ಅಂದರೆ ಅವ್ರಿಗೆ ಸುಖ ಕೊಡೋದೇ ಗೊತ್ತಿರೋದಿಲ್ಲ ಅಂತಾರೆ. ಸುಖ ಹೆಂಗೆ ಕೊಡಬೇಕು, ಸುಖ ಹೆಂಗೆ ಪಡಿಬೇಕು ಅನ್ನೋವಂಥದ್ದೇ ವಿಚಾರ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಬಾ ಕೇತೆ ಬಚ್ಚೆ ಅಪ್ನಿ ಅಚ್ಚಿ ರೀತಿ ಸಂಭಾಲ್ಕರು, ತಂದೆ ಹೇಳ್ತಾರೆ ಮಕ್ಕಳೇ ನಿಮ್ಮನ್ನು ನೀವು ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಿ. ಸಬ್ಕೂ ಸುಖದ್ದು ಲಾಯಕ್ ಬನೋ, ಎಲ್ಲರಿಗೂ ಸುಖವನ್ನೇ ಕೊಡ್ತಾ ಇರಿ ಮತ್ತು ಎಲ್ಲರಿಗೂ ಯೋಗ್ಯರನ್ನೇ ಮಾಡ್ತಾ ಇರಿ. ಓಂ ಶಾಂತಿ. ರೂಹಾನಿ ಬಾಬ್ ಬೈಟ್ ರೂಹಾನಿ ಬಚ್ಚೋಂಕೋ ಸಂಜಾತೆ ಹೇ. ಆತ್ಮೀಕ ತಂದೆ ಕೂತ್ಕೊಂಡು ಆತ್ಮೀಕ ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ತುಮ್ ಇಸ್ ಭಾಗ್ಯಶಾಲಿ ಪಾಠಶಾಲಾ ಮೇ ಬೈಟೆ ಹೋ ಉಂಚ ದರ್ಜ ಪಾತೆ ಹೋ. ನೀವು ಈ ಭಗವಂತನ ಪಾಠಶಾಲೆಯಲ್ಲಿ ಕೂತ್ಕೊಂಡು ಭಾಗ್ಯಶಾಲಿಗಳಾಗಿ ಉನ್ನತವಾದಂಥ ದರ್ಜೆಗೆ ಏನಾಗ್ತೀರಾ? ಹೋಗ್ತೀರಾ. ದಿಲ್ ಮೇ ಸಮಸ್ತೆ ಹೋ ಹಮ್ ಬಹೋ ತೂಂಚೇತೆ ಉಂಚ ಸ್ವರ್ಗ ಪಾತೆ. ನಿಮಗೆ ಗೊತ್ತಿದೆ ನಾವು ಭಾಳಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಸ್ವರ್ಗದ ಪದವಿಯನ್ನು ಪಡ್ಕೊಳ್ತೇವೆ. ಐಸಾ ಬಚ್ಚೋಂಕೋ ತೋ ಖುಷಿ ಬೋ ತೋನಿ ಚೈ. ಈ ರೀತಿ ಮಕ್ಕಳಿಗೆ ಬಹಳಾ ಏನಿರಬೇಕೋ ಖುಷಿ ಇರಬೇಕು. ಅಗರ್ ಸಬ್ಕೋ ನಿಶ್ಚಯ ಹೈ ತೋ ಸಬ್ ಏಕ್ ಜೇಸಾತೋ ಓ ನಾಸಕಿ. ಒಂದು ವೇಳೆ ಎಲ್ರಿಗೂ ನಿಶ್ಚಯ ಆಗೋಗ್ಬಿಟ್ರೆ ಒಂದೇ ಥರನೂ ಇರಲಿಕ್ಕೆ ಆಗೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ನಿಶ್ಚಯ ನಂಬರ್ ವಾರ್ ಇರ್ತಾರೆ ಅಂತಾರೆ. ಫಸ್ಟ್ ಸೆ ಲಾಸ್ಟ್ ನಂಬರ್ ತಕ್ಕೋ ಹೋತೆ ಹಿ, ಮೊದಲಿನಿಂದ ಕೊನೆ ಒಂದು ಇದರವರೆಗೂ ಕೂಡ ಗ್ರೇಡ್ಗಳು ಇದ್ದೇ ಇರ್ತಾರೆ. ಕೊಯ್ ಫೇಲ್ ಬಿ ಹೋಂಗೆ ಕೊಯ್ ಪಾಸ್ ಬಿ ಹೋತೆ ಹೋಂಗೆ, ಕೆಲವ್ರು ಫೈಲು ಆಗ್ತಾರೆ ಕೆಲವ್ರು ಪಾಸು ಆಗ್ತಾರೆ. ತೋ ಹರಿ ಏಕ ಅಪ್ನ ದಿಲ್ಸೆ ಪೂಚೋ ಬಾಬಾ ಜೋ ಹಮ್ಕೋ ಇತನಾ ಉಂಚ ಬನಾತೆ ಹೇ ಮೈ ಕಹಾ ತಕ್ ಲಾಯಕ್ ಬನಾ ಹೂ. ಈಗ ಪ್ರತಿಯೊಬ್ಬರು ಅವ್ರನ್ನವರೇ ಕೇಳ್ಕೋಬೇಕು, ಬಾಬಾ ನಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡೋಕ್ಕೆ ಬಂದಿದ್ದಾರೆ ಅಂದಮೇಲೆ ನಾನು ಎಷ್ಟೊಂದು ಯೋಗ್ಯನು ಆಗಿದ್ದೇನೆ ಅನ್ನೋದನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಫಲಾನೆಸೆ ಅಚ್ಚ ಹೋ ಯಕ್ಕಂ ಹೋ,
ಇಂಥವ್ರಿಗಿಂತ ನಾನು ಚೆನ್ನಾಗಿದ್ದೀನೋ ಅಥವಾ ಕಡಿಮೆ ಇದ್ದೀನೋ ಚೆಕ್ ಮಾಡ್ಕೊಳ್ಳಿ. ಯೇ ಪಡಾಯಿ ಹೈ ನಾ, ಇದು ವಿದ್ಯೆ ಆಗಿದೆ ಅಲ್ವಾ. ದೇಖನೆ ಮೇ ಭೀ ಆತಾ ಹೇ ತೋ ಕೋಯಿ ಸಬ್ಜೆಕ್ಟ್ ಮೇ ಕಮ್ಜೋರ್ ಹೋತೆ ಹೇ ಕೋಯಿ ನೀಚೆ ಚಲೇ ಜಾತೆ ನೋಡಲಿಕ್ಕೂ ಕೂಡ ಬರುತ್ತಲ್ವಾ. ಕೆಲವರು ವಿದ್ಯೆನಲ್ಲಿ ಏನಾಗ್ತಾರೆ ಬಾಬಾ ಹೇಳ್ತಾರೆ, ಭಾಳಷ್ಟು ಸಬ್ಜೆಕ್ಟ್ಸ್ನಲ್ಲಿ ದುರ್ಬಲರು ಇರ್ತಾರೆ. ಕೆಲವರು ಕೆಳಗಡೆ ಹೋಗ್ತಾರೆ, ಕೆಲವರು ಮೇಲಕ್ಕೆ ಹೋಗ್ತಾರೆ. ಬಲ್ ಮಾನಿಟರ್ ಹೋಗ ತೋ ಭೀ ಕೋಯಿ ಸಬ್ಜೆಕ್ಟ್ ಮೇ ಕಮ್ ಹೋಗ ತೋ ನೀಚೆ ಚಲೇ ಜಾಯಂಗೆ. ಕೆಲವರು ಮಾನಿಟರ್ ಇರ್ತಾರೆ, ಕೆಲವು ಸಬ್ಜೆಕ್ಟ್ನಲ್ಲಿ ಏನಾಗ್ತಾರೆ ಕೆಳಗಡೆ ಹೋಗ್ಬಿಡ್ತಾರೆ. ವಿರ್ಲಾ ಹೀ ಕೋಯಿ ಸ್ಕಾಲರ್ಶಿಪ್ ಲೇತೆ, ಶಾಲೆಯಲ್ಲಿ ಚೆನ್ನಾಗಿ ಓದೋದು ಸ್ಕಾಲರ್ಶಿಪ್ ತೊಗೊಳೋದು ಯಾರೋ ಅಪರೂಪಕ್ಕೆ ಆಗ್ತಾರೆ. ಯಹ ಬಿ ಸ್ಕೂಲ್ ಹೈನಾ, ಇದು ಕೂಡ ಶಾಲೆ ಆಗಿದೆ ಅಲ್ವಾ. ತುಂಬ ಜಾನ್ತೆ ಓಂ ಸಬ್ ಪಡ್ ರೇ, ನೀವು ತಿಳ್ಕೊಂಡಿದ್ದೀರಿ ಈ ಭಗವಂತನ ಪಾಠಶಾಲೆಯಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಇಸ್ಮೆ ಪಹಲಿ ಪಹಲಿ ಬಾತ್ ಹೇ ಪವಿತ್ರತಾ ಕಿ, ಇದರಲ್ಲಿ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಮಾತಾಗಿದೆ ಪವಿತ್ರತೆ ವಿಷಯ. ಬಾಬಾಕೋ ಬುಲಾಯ ಹೈನಾ, ಪವಿತ್ರ ಬನ್ನೆ ಕೇಳಿಯೇ. ಬಾಬಾವನ್ನು ಕರೆದಿರೋದು ಕೂಡ ನೀವೇನಕ್ಕೋಸ್ಕರ, ಪವಿತ್ರರನ್ನಾಗಿ ಮಾಡಲಿಕ್ಕೋಸ್ಕರ. ಬಾಬಾ ನಮ್ಮನ್ನು ಪಾವನ ಮಾಡು ಅಂತ ಇನ್ವೈಟ್ ಮಾಡಿದ್ದೀವಿ. ಅಗರ್ ಕ್ರಿಮಿನಲ್ ಐ ಕಾಮ್ ಕರ್ತಿ ಹೋಗೆ ತೊ ಖುದ್ ಫೇಲ್ ಫೀಲ್ ಕರ್ತೆ ಹೋಗೆ. ಒಂದು ವೇಳೆ ವಿಕಾರಿ ದೃಷ್ಟಿ ಕೆಲಸ ಮಾಡುತ್ತೆ ಅಂದರೆ ಒಳಗಡೆ ಫೀಲಿಂಗ್ಸು ಕೂಡ ಆಗ್ಬೋದು. ಬಾಬಾ ತೋ ಲಿಖ್ತೇವಿ ಹೇ ಬಾಬಾ ಹಮ್ ಎಸ್ ಸಬ್ಜೆಕ್ಟ್ ಮೇ ಕಮ್. ಬಾಬಾ ಅವ್ರು ಕೆಲವರು ಪತ್ರ ಬರೀತಾರೆ, ಬಾಬಾ ಈ ಸಬ್ಜೆಕ್ಟ್ನಲ್ಲಿ ನಾವು ದುರ್ಬಲರಿದ್ದೇವೆ. ಸ್ಟೂಡೆಂಟ್ಗೆ ಬುದ್ಧಿ ಮೇಯ ಜರೂರ್ ರಹತ ಹೈನ, ವಿದ್ಯಾರ್ಥಿ ಜೀವನದಲ್ಲಿ ಇದು ಕೂಡ ಇರುತ್ತಲ್ವ. ಹಮ್ ಫಲಾನಿ ಸಬ್ಜೆಕ್ಟ್ ಮೇ ಬಹುತ್ ಬಹುತ್ ಕಮ್ ಹೂ, ಸ್ಟೂಡೆಂಟ್ ಗೊತ್ತಿರುತ್ತೆ ಈ ಸಬ್ಜೆಕ್ಟ್ನಲ್ಲಿ ನಾವು ತುಂಬ ವೀಕ್ ಇದ್ದೇವೆ. ಕೋ ಐಸಾ ಭೀ ಸಮಸ್ತೆ ಹಮ್ ಫೇಲ್ ಹೋಗೆ, ಕೆಲವು ಈ ರೀತಿ ತಿಳ್ಕೊತಾರೆ ನಾವು ಈ ವಿದ್ಯೆಯಲ್ಲೇ ಫೇಲ್ ಆಗಿಬಿಡ್ತೇವೆ. ಇಸ್ಮೇ ಪಹಲಾ ನಂಬರ್ಗೆ ಸಬ್ಜೆಕ್ಟ್ ಹೈ ಪವಿತ್ರತಾ, ಇಲ್ಲಿ ಮೊದಲನೇ ನಂಬರ್ನ ಸಬ್ಜೆಕ್ಟ್ ಆಗಿದೆ ಪವಿತ್ರತೆ. ಬಹುತ್ ಲಿಖತೆ ಹೇ ಬಾಬಾ ಹಮ್ನೆ ಹಾರ್ ಕಾಯಿ, ಸುಮಾರು ಜನ ಬರೀತಾರೆ ಬಾಬಾ ನಾವು ಸೋತೋಗ್ಬಿಟ್ವಿ ಈ ಸಬ್ಜೆಕ್ಟ್ನಲ್ಲಿ ಅಂತ. ತೊ ಉನ್ಕೋ ಕ್ಯಾ ಕಹೆಂಗೆ, ಫೇಲ್ ಆಗಿರೋರ್ಗೆ ನಂತಾರೆ ಬಾಬಾ. ಅಪ್ನಿ ದಿಲ್ ಸಮಸ್ತಿ ಹೋಗೆ ಅಬ್ ಮೈ ಚಡ ನೈಸಕೋಂಗ, ಅವರು ಒಳಗಡೆ ತಿಳ್ಕೊತಾರೆ ನಾನು ನಿನ್ನ ಭಾಳ ಉನ್ನತ ಮಟ್ಟಕ್ಕೆ ಏರಕ್ಕಾಗೋದಿಲ್ಲ. ತುಂಬ ಪವಿತ್ರ ದುನಿಯ ಸ್ಥಾಪನಾ ಕರ್ತೇವನ ತುಮಾರಿ ಏಮ್ ಆಬ್ಜೆಕ್ಟ್ ಬಿ ಯಹ. ಈಗ ನೀವು ಪವಿತ್ರ ಪ್ರಪಂಚವನ್ನು ಸ್ಥಾಪನೆ ಮಾಡೋಕ್ಕೆ ಹೊರಟಿದ್ದೀರಿ, ನಿಮ್ಮ ಗುರಿ ಉದ್ದೇಶ ಇದಾಗಿದೆ. ಬಾಬಾ ಕೇತೆ ಬಚ್ಚೆ ಮಾಮೇಕಂ ಯಾದ್ ಕರೋ, ತಂದೆ ಹೇಳ್ತಾರೆ ನೀವು ನನ್ನೊಬ್ಬನನ್ನೇ ಏನು ಮಾಡಿ ನೆನಪು ಮಾಡಿ ಅಂತ ಹೇಳ್ತಾರೆ. ಅವ್ರ ಪವಿತ್ರ ಬನೋತು ಇಸ್ ಲಕ್ಷ್ಮೀನಾರಾಯಣಕ್ಕೆ ಗರಾನೆ ಮೇ ಜಾಸಕ್ತೆ ಹೋ, ಮತ್ತು ನೀವು ಪವಿತ್ರರು ಆಗಬೇಕು, ಆವಾಗಲೇ ನೀವು ಲಕ್ಷ್ಮೀನಾರಾಯಣರ ಪ್ರಪಂಚದಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಟೀಚರ್ತು ಸಮಸ್ತೆ ಹೋಂಗೆ ಯಾ ಇತನಾ ಉಂಚ ಪದಪ್ಪ ಸಖೆಂಗೆ ವನಹಿ, ಟೀಚರ್ಗೂ ಗೊತ್ತಿರುತ್ತೆ ಇವರು ಇಷ್ಟು ಉನ್ನತ ಪದವಿಗೆ ಹೋಗ್ತಾರಾ ಇಲ್ವಾ ಅನ್ನೋವಂಥದ್ದು ಕೂಡ ಟೀಚರ್ಗೂ ಕೂಡ ಗೊತ್ತಿರುತ್ತೆ. ತೋ ಯಹ ಬಿ ಸುಪ್ರೀಂ ಟೀಚರ್ ಹೇ, ಶಿವಬಾಬನು ಏನಾಗಿದ್ದಾರೆ ಪರಮ ಶಿಕ್ಷಕನೂ ಆಗಿದ್ದಾರೆ. ಯ ದಾದಾ ಅಭಿ ಸ್ಕೂಲ್ ಮೇ ಪಡಾ ಹುವಾ, ಈ ಬ್ರಹ್ಮ ಬಾಬಾರವರು ಕೂಡ ಶಾಲೆಯಲ್ಲಿ ಲೌಕಿಕದಲ್ಲಿ ಓದಿದ್ರು. ಕೊಯಿ ಕೊಯಿ ಲಡ್ಕೆ ಬಿ ಐಸಾ ಖರಾಬ್ ಕಾಮ್ ಕರ್ತೆ ಹೇ ಜೋ ಆಕಿ ಮಾಸ್ಟರ್ಗೂ ಸಜಾ ಭೀ ದೇನಿ ಪಡ್ತಿ. ಕೆಲವು ಸ್ಟೂಡೆಂಟ್ಸು ಹುಡುಗರು ಏನು ಮಾಡ್ತಾರೆ ಕೆಟ್ಟ ಕೆಲಸ ಮಾಡ್ತಾರೆ, ಟೀಚರ್ ಅವ್ರಿಗೆ ದಂಡಿಸ್ಬೇಕಾಗತ್ತೆ, ಶಿಕ್ಷಣ ಕೂಡ ಕೊಡಬೇಕಾಗತ್ತೆ. ಹಾಗೆ ಬಹು ಜೋರ್ಸೆ ಸಜಾಯ ದೇತೈತೆ. ಮೊದಲ ಕಾಲಕ್ಕೆ ಕಂಬಕ್ಕೆ ಕಟ್ಟಾಕೋದು, ಚಾಟಿ ಏಟ್ನಲ್ಲಿ ಹೊಡೆಯೋದು, ಏನೇನೆಲ್ಲ ಪನಿಷ್ಮೆಂಟ್ಸು ಜಾಸ್ತಿ ಇರ್ತಿತ್ತು. ಸ್ಟೂಡೆಂಟ್ ಅವರು ಈ ಜಾಸ್ತಿ ಬಿಗಡ್ತಿ ಹೇ, ವಿದ್ಯಾರ್ಥಿ ಜೀವನದಲ್ಲಿ ಭಾಳಷ್ಟು ಜನ ಕೆಟ್ಟು ಹೋಗ್ತಾರೆ. ಆಜಕಲ್ ಸ್ಟೂಡೆಂಟ್ ಕಿತ್ತನ ಹಂಗಾಮ ಕರ್ತಿರತ್ತೆ. ಇವತ್ತು ಶಾಲೆಗಳಲ್ಲಿ ಮಕ್ಕಳು ಯೂತ್ಸು ಎಷ್ಟು ಗಲಾಟೆಗಳು ಮಾಡ್ತಿರ್ತಾರೆ. ಸ್ಟೂಡೆಂಟ್ಗೂ ನ್ಯೂ ಬ್ಲಡ್ ಕೇತೆ ಏನ, ವಿದ್ಯಾರ್ಥಿಗಳಿಗೆ ಬಿಸಿ ರಕ್ತ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ವ. ಕ್ಯಾ ದೇಖೋ ಕ್ಯಾ ಕರ್ತೆ ಹೇ, ಸ್ಟೂಡೆಂಟ್ಸ್ ಏನೇನೆಲ್ಲ ಮಾಡ್ತಿರ್ತಾರೆ, ಗಲಾಟೆಗಳಾಗುತ್ತೆ, ಬಸ್ಸಿಗೆ ಬೆಂಕಿ ಹಚ್ಚೋದು, ಕಲ್ಲು ಹೊಡೆಯೋದು, ಎಲ್ಲೋ ಪಬ್ಲಿಕ್ ಪ್ರಾಪರ್ಟಿ ಲಾಸ್ ಮಾಡೋದೆಲ್ಲ ಮಾಡ್ತಿರ್ತಾರಲ್ಲ. ಆಗ ಭೀ ಲಗಾದೈತೆ ಅಪ್ಪನಿ ಜವಾನಿ ದಿಖಲಾತೆ ಏನ, ಬೆಂಕಿ ಹಚ್ಚೋದು ತಮ್ಮದ ಒಂದು ಪೋರ್ಸ್ ಎಲ್ಲ ತೋರಿಸ್ತಾ ಇರ್ತಾರೆ.
यह भी असुरी दुनिया है, इदेनाबिटे असुरी प्रपंच आगे। जवान लड़के ही बहुत खराब होते, युवावस्थेलिरुवंत हुडुगरदु तुंबा एनागिरुत्ते केट्ट नडवळिकेगळिरुत्ते, उनके आंखें भी बहुत क्रिमिनल होती, और दृष्टिनु तुंबा एनागिरुत्ते क्रिमिनल आगिरुत्ते। देखने से ही बड़े अच्छे आते हैं, नोडलिक्केनु चेन्नागिरुत्तारे, आदरे ओळगडेल्ल असुरी गुणगळिर्तवे। जैसे कहा जाता ईश्वर का अंत नहीं पाया जाता, वैसे उनका भी अंत नहीं पाया जाता है। ಹೇಗೆ ಈಶ್ವರನ ಕೊನೆಯನ್ನು ನೋಡಲಿಕ್ಕಾಗೋದಿಲ್ವೋ ಅದೇ ರೀತಿ ಇವ್ರದ್ದು ಕೂಡ ಕೊನೆ ಪಡೀಲಿಕ್ಕೆ ಸಾಧ್ಯವಾಗೋದಿಲ್ಲ. ಯ ಕಿಸ್ ಪ್ರಕಾರ ಮನುಷ್ಯ, ಇವ್ರು ಯಾವ ಥರದ ಮನುಷ್ಯ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಂ, ಜ್ಞಾನಕ್ಕೆ ಬುದ್ಧಿ ಸೇ ಪಥ ಪಡ್ತಾ ಹೇ, ಈ ಜ್ಞಾನದ ಬುದ್ಧಿನಿಂದ ಗೊತ್ತಾಗುತ್ತೆ ಯಾರೇನು ಅಂತಕ್ಕಂಥದ್ದು. ಕೇಸೆ ಪಡ್ತಾ ಹೇ, ಉನ್ಕಿ ಆ್ಯಕ್ಟಿವಿಟಿ ಕೇಸೆ ಹೇ, ಕೋಯಿಸೆ ಕೋಯಿ ತೋ ಬಾತ್ ಕರ್ತೆ ಹೇ, ಜೆಸೆ ಮುಖ ಸೆ ಫೂಲ್ ನಿಕಲ್ತೆ ಹೇ. ಕೆಲವರು ಆ್ಯಕ್ಟಿವಿಟಿಯಿಂದ ಗೊತ್ತಾಗುತ್ತೆ, ಕೆಲವ್ರ ಬಾಯಿಂದ ತುಂಬಾ ಹೆಂಗಿರುತ್ತೆ ಮಾತುಕತೆ ಅಂದರೆ ತುಂಬ ಫೂಲ್ ಹೂ ಥರ ಇರ್ತಾರೆ. ಕೋಯಿತು ಐಸೆ ಬಿ ಬಾತ್ ಕರ್ತೆ ಜೆಸೆ ಪತ್ತರ್ ನಿಕಲ್ತೆ, ಕೆಲವ್ರು ಈ ರೀತಿ ಮಾತಾಡ್ತಿರ್ತಾರೆ, ಕಲ್ಲು ಹೊಡೆದಂಗೆ ಮಾತನಾಡ್ತಾ ಇರ್ತಾರೆ. ದೇಖನೆ ಮೇ ಬಹುತ್ ಅಚ್ಚೆ ಪಾಯಿಂಟ್ಸ್ ಅದೇ ಬಿ ಲಿಖತೆ ಹೇ, ಪರಂತು ಪತ್ತರ್ ಬುದ್ಧಿ. ನೋಡಲಿಕ್ಕೇನು ಭಾಳ ಚೆನ್ನಾಗಿರ್ತಾರೆ, ಆದರೆ ಪಾಯಿಂಟ್ಸು ಚೆನ್ನಾಗಿರುತ್ತೆ, ಆದರೆ ಕೆಲವ್ರದ್ದು ಬರೆಯೋ ಬರವಣಿಗೆ ಚೆನ್ನಾಗಿರುತ್ತೆ, ಆದರೆ ಬುದ್ಧಿ ಕಲ್ಲು ಬುದ್ಧಿ ಆಗಿರುತ್ತೆ. ಬಾಹರಕ ಶೋಭಿ ಹೇ ಮಾಯಾ ಬಡ ದುಸ್ತರ್ ಹೇ, ಹೊರಗಡೆ ಶೋನು ಜಾಸ್ತಿ ಇದೆ, ಮಾಯೆ ತುಂಬ ಪ್ರಬಲವಾಗಿದೆ. ಇಸ್ಲೇ ಗಾಯನ ಹೇ ಆಶ್ಚರ್ಯವಂತ ಸುನಂತಿ, ಅಪ್ನೆ ಕೋ ಶಿವ ಬಾಬಾ ಕಾ ಸಂತಾನ್ ಕೇಳಾವಂತಿ, ಅವರಂಕೋ ಸುನಾವಂತಿ ಕಥಂತಿ ಫಿರ್ ಭಾಗಂತಿ ಅರ್ಥಾತ್ ಟ್ರೇಟರ್ ಬನಂತಿ. ನೋಡಿ, ಶಿವಬಾಬು ಅವ್ರ ಮಕ್ಕಳಿಗೆ ಆದಮೇಲೆ ಆಶ್ಚರ್ಯಚಕಿತರಾಗಿ ಮುರುಳಿ ಕೇಳ್ತಾರೆ, ಆಮೇಲೆ ಸಂತಾನರು ಅಂತ ಹೇಳ್ಕೊತಾರೆ ಬಾಬಾ ಅವ್ರಿಗೆ, ಮತ್ತು ಬೇರೆಯವ್ರಿಗೂ ಈ ಜ್ಞಾನವನ್ನು ಚೆನ್ನಾಗಿ ಹೇಳ್ತಾರೆ, ಆಮೇಲೆ ಏನು ಮಾಡ್ತಾರೆ ಓಡಿ ಟ್ರೇಟರ್ ಕೂಡ ಆಗಿಬಿಡ್ತಾರೆ. ಐಸಾ ನಹಿ ಹೋಶಾರ್ ಟ್ರೇಟರ್ ನಹಿ ಬಂತೆ, ಈ ರೀತಿ ತಿಳ್ಕೊಬೇಡಿ. ತುಂಬ ಹುಷಾರಾಗಿರೋರು ಜ್ಞಾನದಲ್ಲಿರೋರು ಓಡೋಗೋದಿಲ್ಲ ಅಂತ ತಿಳ್ಕೊಬೇಡಿ. ಅಚ್ಚೆ ಹೆಚ್ಚೆ ಹೋಶಾರ್ ವಿ ಟ್ರೇಟರ್ ಬಂದ್ಬಿಡ್ತೀವಿ. ತುಂಬ ಒಳ್ಳೆ ಒಳ್ಳೆ ಹುಷಾರಾಗಿರ್ತಕ್ಕಂಥ ಮಕ್ಕಳು ಕೂಡ ಏನಾಗ್ಬಿಡ್ತಾರೆ, ಟ್ರೇಟರ್ಸ್ ಆಗಿಬಿಡ್ತಾರೆ. ಉಸ್ ಸೇನಾ ಮೇ ಬಿ ಐಸೆ ಹೋತೆ, ಆ ಸೈನ್ಯದಲ್ಲಿ ಕೂಡ ಈ ಥರ ಇರೋರು ಭಾಳಷ್ಟು ಇರ್ತಾರೆ. ಏರೋಪ್ಲೇನ್ ಸಹಿತ ಈ ದೂಸರೆ ದೇಶ ಚಲೆ ಜಾತೆ, ಏರೋಪ್ಲೇನ್ನೇ ಹೈಜಾಕ್ ಮಾಡಿಬಿಟ್ಟು ಬೇರೆ ದೇಶಗಳಿಗೆಲ್ಲ ತೊಗೊಂಡೋಗ್ಬಿಡ್ತಾರೆ. ಯಹ ಬಿ ಐಸಾ ಹೋತೆ, ಇಲ್ಲಿ ಕೂಡ ಇಂಥವ್ರು ಇರ್ತಾರೆ. ಸ್ಥಾಪನಾಮೆ ಬಡ ಮೆಹನತ್ ಬಂತು, ಹೊಸ ಪ್ರಪಂಚ ಕಟ್ಟೋ ಕಾರ್ಯದಲ್ಲಿ ತುಂಬಾ ಕಷ್ಟಗಳಾಗ್ತವೆ. ಬಚ್ಚೋಂಗ್ ಕೋಬಿ ಪಡಾ ಇಮೆ ಮೆಹನತ್ ಹೇ, ಟೀಚರ್ ಕೋಬಿ ಪಡಾತೆ ಹೇ ಮೆಹನತ್ ಹೋತಿ ಹೇ, ಮಕ್ಕಳಿಗೂ ಕೂಡ ಓದೋದರಲ್ಲಿ ಕಷ್ಟ ಇದೆ, ಮತ್ತು ಟೀಚರ್ಗೂ ಕೂಡ ಓದಿಸೋದರಲ್ಲಿ ಕಷ್ಟ ಆಗತ್ತೆ. ದೇಖಾ ಜಾತಾ ಹೇ ಎಸ್ ಸಬ್ಕ ಡಿಸ್ಟರ್ಬ್ ಕರ್ತೆ ಹೇ, ಪಡತೆ ನಹಿ ತೋ ಸ್ಕೂಲ್ ಮೇ ಇಂಟರ್ ಲಗಾತೆ ಹೇನ, ಈಗ ನೋಡಲಾಗತ್ತೆ ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಸ್ಕೂಲ್ನಲ್ಲಿ ಸರಿಯಾಗಿ ಓದಲಿಲ್ಲ ಅಂದರೆ ಅವ್ರಿಗೇನು ಮಾಡ್ತಾರೆ, ರಿಮಾರ್ಕ್ ಬರೀತಾರಲ್ವ ಬುಕ್ನಲ್ಲಿ. ಯಹ ಬಿ ಬಾಪ್ ಹೇ ತೋ ಬಾಪ್ ಕುಚ್ ಬಿ ನಹಿ ಕೇತೆ, ಇಲ್ಲಿ ತಂದೆ ಇದ್ದರೆ ತಂದೆ ಏನನ್ನು ಹೇಳೋದಿಲ್ಲ. ಬಾಬಾಕ್ಕೆ ಪಾಸಿಯ ಕಾನೂನ್ ನಹಿ ಹೇ, ಏನೇನೋ ಹೇಳೋ ಅಂಥದ್ದು ಬಾಬಾವ್ರ ಹತ್ರ ರೂಲ್ಸ್ ಇಲ್ಲ. ಯಹ ತೋ ಬಿಲ್ಕುಲ್ ಶಾಂತರಾನ ಹೋತಾ ಹೇ, ಇಲ್ಲಿ ಸೈಲೆನ್ಸಲ್ಲಿರೋ ಅಂಥದ್ರ ಬಗ್ಗೆ ಬಾಬಾ ಹೇಳ್ತಾರೆ. ಬಾಬಾ ತು ಸುಖದಾತ ಹೇ ಪ್ಯಾರ ಕಾ ಸಾಗರ ಹೇ ತೋ ಬಚ್ಚೋಂಕೋ ಬಿ ಚಲನ್ ಬಿ ಐಸಿ ಹೋನಿ ಚಿ, ತಂದೆ ಏನಾಗಿದ್ದಾರೆ ಸುಖದಾತ ಆಗಿದ್ದಾರೆ, ಪ್ರೀತಿಯ ಸಾಗರ ಆಗಿದ್ದಾರೆ, ಮಕ್ಕಳಿಗೂ ಕೂಡ ಈ ರೀತಿ ಚಲನೆ ನಡವಳಿಕೆ ಹಾಗೆ ಇರಬೇಕು. ಜೈಸೆ ದೇವತಾಯೇ ಹೋತೆ ಹೇ ತೋ ಬಚ್ಚೋಂಕೋ ಬಿ ಸದೈವ್ ಕೇತೆ ತುಮ್ ಪದ್ಮಾ ಪದಂ ಭಾಗ್ಯಶಾಲಿ ಹೋ. ಬಾಬಾ ಹೇಳ್ತಾರೆ ಹೇಗೆ ದೇವತೆಗಳಿರ್ತಾರೆ, ತಾವು ಮಕ್ಕಳಿಗೂ ಕೂಡ ಸದಾ ಹೇಳ್ತಾ ಇರ್ತಾರೆ ಬಾಬಾ ನೀವು ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಆಗಿದ್ದೀರಿ ಅಂತ. ಪರಂತು ಪದ್ಮಾ ಪದ್ಮ ದುರ್ಭಾಗ್ಯಶಾಲಿ ವಿ ಬಂತೆ, ಕೆಲವ್ರು ಏನಾಗ್ತಾರೆ ಪದ್ಮಾ ಪದ್ಮ ದುರ್ಭಾಗ್ಯಶಾಲಿಗಳು ಕೂಡ ಆಗ್ತಾರೆ. ಜೋ ಫೇಲ್ ಹೋತೆ ಹೇ ತೋ ಸಬ್ಕೋ ದುರ್ಭಾಗ್ಯಶಾಲಿ ಕಹೆಂಗೇನ, ಯಾರು ಫೇಲ್ ಆಗಿಬಿಡ್ತಾರೆ ಅಂಥವ್ರಿಗೆ ಏನು ಹೇಳ್ತಾರೆ ಬಾಬಾ ದುರ್ಭಾಗ್ಯಶಾಲಿಗಳು ಅಂತ ಹೇಳಲಾಗುತ್ತೆ. ಬಾಬಾ ಜಾನ್ತೆ ಅಂತ ತಕ್ಕ ಓತಾ ರಹತಾ ಹೇ, ಬಾಬಾವ್ರಿಗೆ ಗೊತ್ತಿದೆ ಕೊನೆಯವರೆಗೂ ಇದು ನಡೀತಾ ಇರುತ್ತೆ. ಕೊಯಿ ನಾ ಕೊಯಿ ಮಹಾನ್ ದುರ್ಭಾಗ್ಯಶಾಲಿ ಬಿ ಜರೂರ್ ಬಂತೆ.
ಕೆಲವ್ರು ಕೆಲವರು ಜಾಸ್ತಿ ದುರ್ಭಾಗ್ಯಶಾಲಿಗಳು ಆಗ್ತಾರೆ. ಚಲನ್ ಐಸಾ ಹೋತಾ ಹೇ ಸಮಂಜಾ ಜಾತ ಎಟ್ಯಾರ್ ನೈಸಕ್ಕೆ. ನಡವಳಿಕೆಗಳು ನೋಡಿಬಿಟ್ಟು ಬಾಬಾ ಹೇಳ್ತಾರೆ ಇವರು ಈ ಜ್ಞಾನದಲ್ಲೇ ನಡೆಯೋ ಥರ ಕಾಣ್ತಾ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಇತನಾ ಉಂಚು ಬನ್ನಿ ಲಾಯಕ್ ನಹಿ, ಇಷ್ಟು ದೊಡ್ಡ ಪದವಿಗೆ ಹೋಗೋದಕ್ಕೆ ಇವರು ಫಿಟ್ ಇಲ್ಲ ಅಂತ ಗೊತ್ತಾಗುತ್ತೆ. ಸಬ್ಕೋ ದುಃಖದೇತೆ ರಹತೆ, ಎಲ್ಲರಿಗೂ ದುಃಖವನ್ನು ಏನು ಮಾಡ್ತಿರ್ತಾರೆ ಕೊಡ್ತಾ ಇರ್ತಾರೆ. ಸುಖದೇನ ಜಾನ್ತೆ ಹಿ ನಹಿ, ಸುಖ ಕೊಡೋದು ಹೇಗೆ ಅನ್ನೋದನ್ನು ಅವರು ತಿಳ್ಕೊಂಡೇ ಇರೋದಿಲ್ಲ. ಒನ್ಕಿ ಹಾಲತ್ ಕ್ಯಾ ಹೋಗೆ, ಅವರ ಸ್ಥಿತಿಗತಿ ಏನಾಗತ್ತೆ. ಬಾಬಾ ಸದೈವ್ ಕೇತೆ ಬಚ್ಚೆ ಅಪ್ನಿ ಅಚ್ಚಿ ರೀತಿ ಸಂಭಾಲ್ ಕರು, ತಂದೆ ಯಾವಾಗಲೂ ಹೇಳ್ತಾ ಇರ್ತಾರೆ ಮಕ್ಕಳೇ ಚೆನ್ನಾಗಿ ನಿಮ್ಮ ನೀವು ಸಂಭಾಲನೆ ಮಾಡ್ಕೊಳ್ಳಿ, ಅಪ್ನಿ ಅಚ್ಚಿ ರೀತಿ ಸಂಭಾಲ್ ಕರೋ ಯಬಿ ಡ್ರಾಮಾ ಅನುಸಾರ ಹೋನಾ ಹೇ, ತಮ್ಮನ್ನು ತಾವು ಚೆನ್ನಾಗಿ ಸಂಭಾಲನೆ ಮಾಡ್ಕೊಳ್ಳಿ, ಇದು ಕೂಡ ಡ್ರಾಮಾನುಸಾರವಾಗಿ ಹಿಂಗೆ ಆಗೋದಿದೆ ಅಂತ ಬಾಬಾ ಹೇಳ್ತಾರೆ. ಅವ್ರು ಹೀ ಲೋಹೆ ಸೇವಿ ಬದತರ್ ಬಂಜಾತ್, ಕಬ್ಬಣಕ್ಕಿಂತಲೂ ಇನ್ನೂ ಕಡೆ ಆಗ್ಬಿಡ್ತಾರೆ ಕೆಲವರು ಅಂತ. ಸೋಬಿ ಅಚ್ಚೆ ಅಚ್ಚೆ ಕವಿ ಚಿಟ್ಟಿವಿ ನೈಲೆಕ್ತೆ ಹೇ, ಕೆಲವರು ಒಳ್ಳೊಳ್ಳೆಯವರು ಇರ್ತಾರೆ ಪತ್ರನೇ ಬಾಬಾ ಅವ್ರಿಗೆ ಬರೆಯೋದಿಲ್ಲ. ವಿಚಾರಂಕ ಕ್ಯಾ ಹಾಲೋಗ, ಬಾಬಾವ್ರಿಗೇನು ರಿಪೋರ್ಟೇ ಒಪ್ಸೋದಿಲ್ಲ ಅಂತಂದರೆ ಅವ್ರ ಗತಿ ಸ್ಥಿತಿ ಏನಾಗುತ್ತೆ. ಬಾಬಾ ಕೇತೆ ಮೈ ಆಯಾ ಹೂ ಸರ್ವಕ ಕಲ್ಯಾಣಕರ್ಣೇ, ತಂದೆ ಹೇಳ್ತಾರೆ ನಾನು ಈ ಪ್ರಪಂಚಕ್ಕೆ ಬಂದಿರೋದೇ ಎಲ್ಲರಿಗೂ ಏನು ಮಾಡಲಿಕ್ಕೆ, ಕಲ್ಯಾಣ ಮಾಡಲಿಕ್ಕೋಸ್ಕರ ಬಂದಿದ್ದೀನಿ. ಆಜ ಸರ್ವಕಿ ಸದ್ಗತಿ ಕರ್ತಾ ಹ್ಞೂ ಕಲ್ಫಿರ್ ದುರ್ಗತಿ ಬಿ ಹೋ ಜಾತಾ ಹೇ, ಬಾಬಾವ್ರು ಇವತ್ತು ಎಲ್ಲರಿಗೂ ಸದ್ಗತಿ ಮಾಡಲಿಕ್ಕೆ ಬರ್ತಾರೆ, ಆದರೆ ಕೆಲವರು ಏನಾಗ್ಬಿಡ್ತಾರೆ ದುರ್ಗತಿಗೆ ಹೋಗ್ಬಿಡ್ತಾರೆ. ತುಮ್ ಕಾಯಂಗೆ ಅಮ್ ಕಲ್ ವಿಶ್ವಕ್ಕೆ ಮಾಲಿಕ್, ನೀವು ಹೇಳ್ತೀರಾ ನಿನ್ನೆ ನಾವು ವಿಶ್ವಕ್ಕೆ ಮಾಲೀಕರಾಗಿದ್ವಿ, ಆಜ್ ಗುಲಾಮ್ ಬಂದ್ಗಯ್ಯ ಹ್ಞೂ ನಾನು ಇವತ್ತು ಗುಲಾಮ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಭಿ ಸಾರಿ ಜಾಡ್ ತುಮ್ ಬಚ್ಚೋಂಕಿ ಬುದ್ಧಿಮೆ, ಇವತ್ತು ಇಡೀ ಕಲ್ಪವೃಕ್ಷ ನಿಮ್ಮ ಬುದ್ಧಿನಲ್ಲಿ ಇದೆ. ಯ ವಂಡರ್ಫುಲ್ ಜಾಡ ಹೇ, ಈ ಕಲ್ಪವೃಕ್ಷ ಅದ್ಭುತವಾದಂಥ ವೃಕ್ಷ ಆಗಿದೆ. ಮನುಷ್ಯಂಕೋ ಇದು ಯ ಪತಾಭಿ ನೈ, ಜನಗಳಿಗೆ ಈ ವಿಚಾರ ಗೊತ್ತೇ ಇಲ್ಲ. ಅಭಿ ತುಮ್ ಜಾನ್ತೆ ಹೋ ಕಲ್ಪಮಾನ ಪೂರಾ 5000 ವರ್ಷಕ್ಕೆ ಆ್ಯಕ್ಯುರೇಟ್ ಜಾಡ. ಈಗ ನೀವು ತಿಳ್ಕೊಂಡಿದ್ದೀರಿ ಕಲ್ಪ ಅಂದರೆ ಪೂರ್ತಿ 5000 ವರ್ಷಗಳ ಏನಾಗಿದೆ ಇದು ಆ್ಯಕ್ಯುರೇಟ್ ಆಗಿರ್ತಕ್ಕಂಥ ವೃಕ್ಷ. ಏಕ್ ಸೆಕೆಂಡ್ ಕಾಬಿ ಫರಕ್ ನೈ ಪಡಿಸ್ತಾ, ಒಂದು ಸೆಕೆಂಡು ಕೂಡ ಏರುಪೇರಾಗೋದಕ್ಕೆ ಸಾಧ್ಯವೇ ಇಲ್ಲ. ಇಸ್ ಬೇಹದ ಕಾ ಜಾಡ್ಕಿ ತುಂ ಬಚ್ಚೋಂಕೋ ಅಭಿ ನಾಲೆಡ್ಜ್ ಮಿಲ್ರಿ, ಇಷ್ಟು ದೊಡ್ಡ ಬೃಹತ್ತಿನ ಪ್ರಪಂಚದ ಒಂದು ಜ್ಞಾನ ನಿಮಗೆ ಸಿಗ್ತಾ ಇದೆ. ನಾಲೆಡ್ಜ್ ದೇನೇವಾಲ ವೃಕ್ಷಪತಿ ಹೇ, ಈ ಜ್ಞಾನವನ್ನು ತಿಳಿಸ್ಕೊಡ್ತಕ್ಕಂಥವ್ರು ಯಾರಾಗಿದ್ದಾರೆ, ಶಿವಬಾಬು ವೃಕ್ಷಪತಿ ಆಗಿದ್ದಾರೆ. ಬೀಜ ಇತನಾ ಚೋಟಾ ಓತಾ ಹೇ ಉಸ್ಮೇ ಬಿ ಫಲ್ ಬಿ ದೇಖೋ ಕಿತ್ನಾ ಬಡ ನಿಕಲ್ತಾ, ಬೀಜ ಇಷ್ಟೇ ಇಷ್ಟಿದೆ ಅದರಲ್ಲಿ ಫಲ ನೋಡಿ ಎಷ್ಟೊಂದು ಚೆನ್ನಾಗಿ ವೃದ್ಧಿ ಆಗುತ್ತೆ. ಎಫ್ ಇರ್ ವಂಡರ್ಫುಲ್ ಜಾಡ ಹೇ, ಇದು ಏನಾಗಿದೆ ಅದ್ಭುತವಾಗಿರ್ತಕ್ಕಂಥ ಒಂದು ವೃಕ್ಷ ಆಗಿದೆ. ಇನ್ಕ ಬೀಜ ಬಹುತ್ ಛೋಟಾ ಹೇ, ಇದರ ಬೀಜ ತುಂಬ ತುಂಬ ಏನಾಗಿದೆ ಚಿಕ್ಕದಾಗಿದೆ. ಆತ್ಮ ಕಿತ್ನಿ ಚೋಟಿ ಹೇ ಬಾಬಾ ಬಿ ಬಹುತ್ ಛೋಟಾ ಹೇ, ಆತ್ಮ ಎಷ್ಟು ಚಿಕ್ಕದಾಗಿದೆ, ಶಿವ ತಂದೇನು ಕೂಡ ಎಷ್ಟು ಚಿಕ್ಕದಾಗಿದ್ದಾರೆ, ಆತ್ಮನು ಚಿಕ್ಕದು ಬಾಬಾ ಬಿ ಬಹುತ್ ಛೋಟಾ, ಇನ್ನಾಂಕು ಅನ್ಸೆ ದೇಕ್ ಬಿ ನೈಸತ್ತೆ. ಶಿವಬಾಬು ಅವ್ರನ್ನ ಈ ಕಣ್ಣಿಂದ ನೀವು ನೋಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಅವರು ಯಾವುದೇ ತತ್ವಗಳಿಂದ ತಯಾರಾಗಿಲ್ಲ ಅಲ್ವಾ, ಆತ್ಮಸ್ವರೂಪಿ. ಅಲ್ಲಿ ವಿವೇಕಾನಂದ ಕ ಬದಲಾತೆ ಹೇ ಉನ್ಕ ಉಸ್ನೆ ಕಹ ಜ್ಯೋತಿ ಇಸ್ಮೆ ನಿಕಲ್ ಮೇರೆ ಮೇ ಸಮಾಗಯಿ, ಹೇಳ್ತಾರೆ ವಿವೇಕಾನಂದ ಅವರಲ್ಲಿ ಆತ್ಮ ಸಾಕ್ಷಾತ್ಕಾರ ಆಗಿತ್ತು ಅಂತೇಳ್ಬಿಟ್ಟು. ಐಸಾ ಕೊಯ್ ಜ್ಯೋತಿ ನಿಕಲ್ಕರ್ ಫಿರ್ ಸಮಾ ತೋಡಿಸತ್ತೆ, ಈ ರೀತಿ ಜ್ಯೋತಿ ಆಚೆಗೆ ಬಂದು ಸೇರ್ಕೊಳ್ಳೋ ಅಂಥ ಪ್ರಶ್ನೆ ಎಲ್ಲಿಂದ ಬಂತು, ಕ್ಯಾ ನಿಕಲ ಹೇ ಏನು ಬಂತು, ಎಸ್ ಸಮಜ್ತೆ ನಹಿ ಏನು ಬಂತು ಅನ್ನೋಂಥದ್ದು ಏನನ್ನೋ ತಿಳ್ಕೊಳ್ಳೋದಿಲ್ಲ. ಐಸೆ ಎಸೆ ಸಾಕ್ಷಾತ್ಕಾರ ಬೋತೋತೆ, ಈ ರೀತಿ ರೀತಿ ಸಾಕ್ಷಾತ್ಕಾರಗಳು ತುಂಬ ಆಗ್ತಾ ಇರುತ್ತೆ ಅಂತಾರೆ. ಪರಂತು ವೇ ಲೋಗ ಮಾನ್ ದೇತೆ ಹೇ ಫಿರ್ ಬಿ ಮಹಿಮಾ ಬಿ ಲಿಖತೆ, ಆ ಜನರು ಗೌರವಿಸ್ತಾರೆ ಮತ್ತು ಮಹಿಮೆಯನ್ನು ಕೂಡ ಬರೀತಾರೆ. ಭಗವಾನ್ ವಾಚ್ ಕೋಯಿ ಬಿ ಮನುಷ್ಯಕ್ಕೆ ಮಹಿಮಾ ಹೈ ನೈ, ಭಗವಾನ್ ವಾಚ ಇದೆ ಯಾವುದೇ ಮನುಷ್ಯರ ಮಹಿಮೆಗಳು ಎಲ್ಲವೇ ಇಲ್ಲ. ಮಹಿಮಾ ಹೇ ಸಿರ್ಫ್ ದೇವತಾಂಕಿ, ಮಹಿಮೆ ಇರೋದು ಕೇವಲ ದೇವತೆಗಳದಷ್ಟೇ, ಅವ್ರು ಐಸಾ ದೇವತಾ ಬನಾನೇವಾಲ ಅವನಿಗೆ ಮಹಿಮಾ ಹೇ. ಈ ರೀತಿ ದೇವಾನ್ ದೇವತೆಗಳನ್ನು ಮಾಡ್ತಕ್ಕಂಥವ್ರದ್ದು ಮಹಿಮೆ ಇದೆ ಅಂತಾರೆ. ಬಾಬಾನೇ ಕಾರ್ಡ್ ಬಹುತ್ ಅಚ್ಚ ಬನಾಯಥ
जयंती मनाना ही हो तो एक शिव की है। बाबा कार्ड तुम्बा चन्नागे माड़िदारे जयंती कूड़ा माड़िसबेकु शिव बाबा अवरदु। लक्ष्मीनारायण कोबे ऐसा बनाने वाला तो शिव बाबा है। ये लक्ष्मीनारायण कूड़ा रीति माड़ोंतवर यारो शिव तंदे आगिदारे। तो बस एक का ही महिमा है, ಒಬ್ಬರದೇನೆ ಇಷ್ಟೆಲ್ಲ ಮಹಿಮೆ ಅಂತಕ್ಕಂಥದ್ದು ನಡೆಯುತ್ತೆ. ತೋ ಉಸ್ ಏಕ ಕೋ ಹಿ ಯಾದ ಕರೋ ಯಾ ಖುದ್ ಕೇತೆ ಹೇ ಊಂಚೆ ಊಂಚ ಬನಾತಾ ಹೂ ಫಿರ್ ನೀಚೆ ಭಿ ಉತ್ತರ್ತಾ ಹೂ. ಹೀಗೆ ತಂದೆ ಹೇಳ್ತಾರೆ ನಾನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತೀನಿ. ಇವರು ಖುದ್ದು ಹೇಳ್ತಾರೆ ನಾನು ನಿಮ್ಮನ್ನು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಮಾಡ್ತೀನಿ, ನೀವೇ ಕೆಳಗಡೆಗೆ ಇಳಿದು ಬಿಡ್ತೀರಿ ಅಂತ ತಂದೆ ಹೇಳ್ತಾರೆ. ಯಾ ಕಿಸ್ಕೋವಿ ಪತ ನಹಿ, ಇದು ಕೂಡ ಯಾರಿಗೂ ಗೊತ್ತೇ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಉಂಚೇತೆ ಉಂಚ ಲಕ್ಷ್ಮೀನಾರಾಯಣ ಹಿ ಫಿರ್ 84 ಜನ್ಮಕ್ಕೆ ಬಾದ್ ನೀಚೆ ಉತ್ತರ್ತೆ. ಅಂದರೆ 84 ಜನ್ಮಗಳು ಇಳ್ಕೊಂಡು ಬರೋಕ್ಕೆ ಮುಂಚೆ ಶ್ರೇಷ್ಠಾತಿ ಶ್ರೇಷ್ಠರು ಈ ಲಕ್ಷ್ಮೀನಾರಾಯಣರು ಆಗಿದ್ದರು, ಅವರೇ ಕೆಳಗಡೆ ಇಳಿದ್ರು. ತತತ್ವಂ ತುಮ್ ಹಿ ವಿಶ್ವಕ್ಕೆ ಮಾಲಿಕ್ತೆ ಫಿರ್ ಕ್ಯಾ ಬನ್ ಗಯಹೋ, ನೀವೇ ಸ್ವರ್ಗದಲ್ಲಿದ್ದಾಗ ವಿಶ್ವದ ಮಾಲೀಕರಾಗಿದ್ದವರು, ಇವಾಗ ಏನಾಗೋಗ್ಬಿಟ್ಟಿದ್ದೀರಿ? ಸತ್ಯವಿಮೆ ಕೌಂತೆ ತುಮ್ ಹಿ ಸಪ್ತೆ ನಂಬರ್ ವಾರ್ ಪುರುಷಾರ್ಥ ಅನುಸಾರ. ಸತ್ಯುಗದಲ್ಲಿ ಯಾರಿದ್ರಿ? ನೀವೇ ಎಲ್ಲರೂ ಇದ್ದಿದ್ದು ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಬಂದಿದ್ದೀರಿ. ರಾಜ ರಾಣಿ ಬೀಥೆ ಸೂರ್ಯವಂಶಿ ಚಂದ್ರವಂಶಿ ಡೈನಾಸ್ಟಿಕೆ ಬೀಥೆ. ಬಾಬಾ ಹೇಳ್ತಾರೆ ರಾಜ ರಾಣಿನೂ ಇದ್ದರು, ಸೂರ್ಯವಂಶಿ ಚಂದ್ರವಂಶಿ ಡೈನಾಸ್ಟಿನವರು ಕೂಡ ಇದ್ದರು. ಬಾಬಾ ಕಿತ್ನ ಅಚ್ಚಿ ರೀತಿ ಸಂಜಾತೆ. ಬಾಬಾ ಅವರು ಎಷ್ಟೊಂದು ಚೆನ್ನಾಗಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇಸ್ ಸೃಷ್ಟಿ ಚಕ್ರಕ ಜ್ಞಾನ ತೋ ತುಂಬ ಚೌಂಕಿ ಬುದ್ಧಿ ಮೇ ಚಲತೆ ಫಿರ್ತೆ ರಹನಾಚಯ್ಯೆ. ಈ ಸೃಷ್ಟಿಚಕ್ರದ ಜ್ಞಾನ ಅಂತಕ್ಕಂಥದ್ದು ನಿಮ್ಮ ಬುದ್ಧಿನಲ್ಲಿ ನಡೀತಾ ಓಡಾಡ್ತಾ ಇರಬೇಕು ಅಂತ ಬಾಬಾ ಹೇಳ್ತಾರೆ. ತುಂಬ ಚೈತನ್ಯ ಲೈಟ್ ಹೌಸ್ ಹೋ ಬಾಬಾ ಹೇಳ್ತಾರೆ, ನೀವು ನಡೀತಾ ಇರ್ತಾ ಓಡಾಡ್ತಾ ಇರ್ತಕ್ಕಂಥ ಬೆಳಕಿನ ಏನಾಗಿದ್ದೀರಾ, ಲೈಟ್ ಹೌಸ್ ಆಗಿದ್ದೀರಿ. ಸಾರ ಪಡಾಯಿ ಬುದ್ಧಿ ಮೇ ರಹನಾಚಯ್ಯೆ, ಟೋಟಲ್ ಇಷ್ಟೆಲ್ಲ ವಿದ್ಯೆ ಅನ್ನೋದು ನಿಮ್ಮ ಬುದ್ಧಿನಲ್ಲಿ ಇರಬೇಕಾಗಿದೆ. ಪರಂತು ಈ ಅವಸ್ಥಾ ಉಯಿಹಿ ನಹಿ ಹೋನಕ್ಕಿ ಹೇ, ಆದರೆ ಈ ಸ್ಥಿತಿ ಅಂತಕ್ಕಂಥದ್ದು ಆಗಿಲ್ಲ, ಆದರೆ ಆಗಬೇಕು. ಇವರ್ ಜೋ ಪಾಸ್ ವಿತ್ತಾನರ್ ಹೋಂಗೆ ಉನ್ಕಿ ಹಿ ಅವಸ್ಥಾ ಹೋಂಗೆ, ಯಾರು ಸಂಪೂರ್ಣವಾಗಿ ತೇರ್ಗಡೆ ಆಗ್ತಾರೆ ಅವ್ರದ್ದೇ ಈ ಥರ ಅವಸ್ಥೆ ಆಗುತ್ತೆ. ಸಾರ ಜ್ಞಾನ ಬುದ್ಧಿ ಮೇ ಹೋಗ, ಟೋಟಲ್ ಎಲ್ಲ ನಾಲೆಡ್ಜ್ ಅಂತಕ್ಕಂಥದ್ದು ನಿಮ್ಮ ಬುದ್ಧಿನಲ್ಲಿ ಇರುತ್ತೆ. ಬಾಬಾಕ್ಕೆ ಲಾಡ್ಲೆ ಲವ್ಲಿ ಬಚ್ಚೆ ವಿ ತಬ್ ಕೆಹಲಾಯಂಗೆ, ಬಾಬಾರವರಿಗೆ ಮುದ್ದಾಗಿರ್ತಕ್ಕಂಥ ಮಕ್ಕಳು ಪ್ರಿಯವಾಗಿರ್ತಕ್ಕಂಥ ಮಕ್ಕಳು ಅಂತ ಹೇಳಲಾಗತ್ತೆ. ಐಸೆ ಬಚ್ಚೋಂ ಪರ್ ಬಾಬಾ ಸ್ವರ್ಗಿ ರಾಜಾಯಿ ಕುರ್ಬಾನ್ ಕರ್ತೆ, ಇಂತಹ ಮಕ್ಕಳು ನೋಡಿಬಿಟ್ಟು ಬಾಬಾ ಅವರು ಸ್ವರ್ಗದ ರಾಜ್ಯಭಾಗ್ಯವನ್ನು ಮಕ್ಕಳಿಗೆ ಏನು ಮಾಡ್ತಾರೆ ವಹಿಸಿ ಕೊಡ್ತಾರೆ. ಕೇತೆ ಹೇ ಮೈ ರಾಜ ಈ ನಹಿ ಕರ್ತಾ ಹೂ ತುಮ್ಕೋ ದೇತಾ, ತಂದೆ ಹೇಳ್ತಾರೆ ನಾನು ರಾಜ್ಯವನ್ನು ಕೊಡೋದಿಲ್ಲ, ನಿಮಗೆ ಕೊಡ್ತೀನಿ, ನಾನು ರಾಜ್ಯ ಆಳೋದಿಲ್ಲ, ಸ್ವರ್ಗದಲ್ಲಿ ಬಿಟ್ಟು ನಾನು ರಾಜ್ಯ ಅನುಭವಿಸೋದಿಲ್ಲ, ನಿಮಗೆಲ್ಲ ವಹಿಸ್ಕೊಟ್ಬಿಡ್ತೀನಿ ಅಂತ ತಂದೆ ಹೇಳ್ತಾರೆ. ಏನ್ಕೋ ನಿಷ್ಕಾಮ ಸೇವ ಕಹಾ ಜಾತ, ಇದಕ್ಕೇನಂತ ಹೇಳಲಾಗುತ್ತೆ ನಿಷ್ಕಾಮ ಸೇವೆ. ಬಚ್ಚೆ ಜಾನ್ತೆ ಹೇ ಬಾಬಾ ಹಮ್ಕೋ ಸಿರ್ಪ್ ಕೆ ಊಪರ್ ಚಡಾತೆ, ಮಕ್ಕಳಿಗೆ ಗೊತ್ತಿದೆ ತಂದೆ ಏನು ಮಾಡ್ತಾ ಇದ್ದಾರೆ, ಮಕ್ಕಳನ್ನು ಕಿರೀಟದ ಮೇಲೆ ಇಟ್ಕೊತಾ ಇದ್ದಾರೆ. ತೊ ಐಸಾ ಬಾಪು ಕಿತ್ನಾ ಯಾದ ಕರ್ನ ಚಾಯಿ, ಈ ರೀತಿ ತಂದೆ ಸಿಕ್ಕಿದ್ದಾರೆ ನಿಮಗೆ, ನೀವು ಬಹಳ ಪ್ರೀತಿಯಿಂದ ಏನು ಮಾಡಬೇಕಾಗಿದೆ ಆ ತಂದೆಯನ್ನು ನೆನಪು ಮಾಡ್ಕೋಬೇಕು. ಯಾ ಬಿ ಡ್ರಾಮಾ ಬನಾವಾ ಹೇ ಬಾಬಾ ಸಂಗಮ ಪರಾಕರ್ ಸಬ್ಕೋ ಸದ್ಗತಿ ದೇತೆ ಹೇ, ಇದು ಕೂಡ ಸೃಷ್ಟಿ ನಾಟಕ ಮಾಡಲ್ಪಟ್ಟಿದೆ. ತಂದೆ ಬಂದುಬಿಟ್ಟು ಎಲ್ಲರಿಗೂ ಸಂಗಮದಲ್ಲಿ ಸದ್ಗತಿಯನ್ನೇ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಸೊ ನಂಬರ್ ವಾರ್ ಪುರುಷಾರ್ಥಾನುಸಾರ ಯಾವ ಥರ ಸದ್ಗತಿ ಕೊಡ್ತಾ ಇದ್ದಾರೆ, ನಂಬರ್ ವಾರ್ ಆಗಿ ಪುರುಷಾರ್ಥಾನುಸಾರವಾಗಿ ನಂಬರ್ ಒನ್ ಹೈಯೆಸ್ಟ್ ಬಿಲ್ಕುಲ್ ಪವಿತ್ರ, ನಂಬರ್ ಲಾಸ್ಟ್ ಬಿಲ್ಕುಲ್ ಅಪವಿತ್ರ ಹೇ. ನಂಬರ್ ಒನ್ ಯಾರು ಅಂದರೆ ಬಿಲ್ಕುಲ್ ಹೈಯೆಸ್ಟ್ ಆಗಿದ್ದವರು ಪವಿತ್ರವಾಗಿದ್ದವರು, ನಂಬರ್ ಲಾಸ್ಟ್ ಯಾರು ಅಂದರೆ ಬಿಲ್ಕುಲ್ ಅಪವಿತ್ರರು ಆಗಿಬಿಟ್ಟಿರ್ತಾರೆ. ಯಾದ ಪ್ಯಾರ್ ತೋ ಬಾಬಾ ಸಬ್ಕೋ ದೇತೆ ಹೇ, ನೆನಪು ಪ್ರೀತಿಯನ್ನಂತೂ ತಂದೆ ಎಲ್ಲರಿಗೂ ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ. ಬಾಬಾ ಕಿತ್ನ ಅಚ್ಚಿ ರೀತಿ ಸಂಜಾತೆ ಹೇ ಕಬಿ ಬಿ ಮಿಥ್ಯಾ ಅಂಕ ನಹಿ ಆನಾ ಚೈ, ಬಾಬಾ ಅವರು ಎಷ್ಟು ಚೆನ್ನಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ, ನಿಮ್ಗೆ ಎಂದು
ಸುಳ್ಳಿನ ಅಹಂಕಾರ ಬರ್ಕೂಡ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಬಾ ಕೇತೆ ನಂಬರ್ ವಾರ್ ಖಬರ್ದಾರ್ ರಾನಾ ಹೇ ರಥ್ ಕಾವಿ ರೆಗಾರ್ಡ್ ರಕ್ನ ಎಚ್ಚರಿಕೆಯಿಂದ ಇರಿ ಬ್ರಹ್ಮ ಬಾಬಾವರೆಗೂ ಗೌರವವನ್ನು ಇಡಿ ಇಸ್ ದ್ವಾರ ಹಿ ಅಥವಾ ಬಾಬಾ ಸುನಾತೇನ ಈ ಬ್ರಹ್ಮ ಬಾಬಾ ಮುಖಾಂತರನೇ ತಂದೆ ಬಂದು ಇಷ್ಟೆಲ್ಲ ತಿಳಿಸ್ತಾ ಇದ್ದಾರೆ. ಇಸ್ಮೇ ತೋ ಕಬಿ ಗಾಲಿ ನಹಿ ಕಾಯಿತಿ ಈ ಬ್ರಹ್ಮ ಬಾಬಾ ಲೌಕಿಕದಲ್ಲಿದ್ದಾಗ ಎಂದೂ ಇನ್ಸಲ್ಟ್ ಅನುಭವಿಸಿರಲಿಲ್ಲ. ಸೊ ಪ್ಯಾರ್ ಕರ್ತೈತೆ, ಎಲ್ಲರೂ ಭಾಳ ಪ್ರೀತಿ ಮಾಡ್ತಾಯಿದ್ರು. ಅಭಿ ತೋ ದೇಖೋ ಕಿತ್ನಿ ಗಾಲಿ ಖಾತೆ. ಶಿವಬಾಬಾ ಅವರಲ್ಲಿ ಎಂಟ್ರಿ ಆದಮೇಲೆ ಹೊಸ ಸಿದ್ಧಾಂತಗಳನ್ನು ಪ್ರಪಂಚಕ್ಕೆ ತಿಳಿಸಿದ ನಂತರ ಎಲ್ಲರೂ ಇನ್ಸಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏಕೆಂದರೆ ಶಿವಬಾಬಾ ಯಾರು ಅಂತ ಅವಾಗ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಕಬ ಟ್ರೇಟರ್ ಬನ್ ಬಾಗಂತಿ ಹೋಗಯ್ಯ ತೋಫಿರ್ ಉನ್ಕಿ ಗತಿ ಕ್ಯಾ ಹೋಂಗೆ. ಬಾಬನ ಮಕ್ಕಳಾಗಿ ಮತ್ತೆ ಬಿಟ್ಟು ಓಟಾಗ್ಬಿಡ್ತಾರೆ, ಟ್ರೈಟರ್ ಆಗಿಬಿಡ್ತಾರೆ ಅಂದರೆ ಅವ್ರ ಗತಿ ಏನಾಗುತ್ತೆ? ಫೇಲ್ ಹೋಂಗೆನಾ, ಫೈಲ್ ಆಗಿಬಿಡ್ತಾರಲ್ವಾ? ತೋ ಬಾಬ ಸಂಜಾತೆ ಮಾಯಾ ಐಸಾ ಹೈಸ್ಲಿ ಬಹುತ್ ಖಬರ್ದಾರಿ ರಕ್ತೆ ರಹು. ತುಂಬ ಎಚ್ಚರಿಕೆಯಿಂದ ಇಟ್ಕೊಂಡು ಪುರುಷಾರ್ಥ ಮಾಡ್ತಾ ಇರಿ. ಮಾಯೆ ತುಂಬ ಜೋರಿದೆ. ಮಾಯಾ ಕಿಸ್ಕೋಬಿ ಚೋಡ್ತಿ ನಹಿ, ಮಾಯೆ ಯಾರನ್ನು ಏನು ಮಾಡೋದಿಲ್ಲ, ಬಿಡೋದೇ ಇಲ್ಲ. ಸ ಪ್ರಕಾರಕ್ಕೆ ಆಗ ಲಗಾದೇತಿ ಹೇ, ಅನೇಕ ಪ್ರಕಾರದ ಬೆಂಕಿಗಳನ್ನು ಏನು ಮಾಡ್ತಾ ಇರುತ್ತೆ, ಅದು ಹಚ್ತಾ ಇರುತ್ತೆ. ಬಾಬಾ ಕೇತೆ ಮೇರೆ ಸಬ್ ಬಚ್ಚೆ ಕಾಮಚಿತಾಪರ್ ಚಡ್ ಕಾಲೆ ಕೋಯ್ಲಾ ಬಂದ್ಗಯೇ. ತಂದೆ ಹೇಳ್ತಾರೆ, ನನ್ನ ಮಕ್ಕಳೆಲ್ಲ ಮಾಯೆಗೆ ವಶವಾಗ್ಬಿಟ್ಟು ವಿಕಾರಗಳಲ್ಲಿ ಬಿದ್ದೋಗ್ಬಿಟ್ಟಿದ್ದಾರೆ. ಸಪ್ತು ಏಕ್ ಜೇಸ ನಹಿವಂತೆ, ಎಲ್ಲರೂ ಒಂದೇ ಥರ ಇರಲ್ಲ. ನ ಸಬ್ಕ ಏಕ್ ಜೇಸ ಪಾರ್ಟ್, ಎಲ್ಲರಿಗೂ ಒಂದೇ ಥರ ಪಾತ್ರನೂ ಇಲ್ಲ. ಇಸ್ಕ ನಾಮಿಯೇ ವೇಷಾಲಯ ಕಿತ್ನ ಬಾರ್ ಕಾಮಚಿತ ಪರ್ ಚಡೆ ಹೋಂಗೆ. ಈ ಒಂದು ಪ್ರಪಂಚಕ್ಕೆ ಹೆಸರಿ ಬಾಬಾ ಟೈಟ್ಲ್ ಕೊಡ್ತಾ ಇದ್ದಾರೆ, ಅದು ವೇಷಾಲೆಯಾಗಿದೆ. ಎಷ್ಟು ಬಾರಿ ಕಾಮಚಿತಿಯ ಮೇಲೆ ಜನರು ಏರ್ತಾರೆ, ರಾವಣ ಕಿತ್ನ ಜಬರ್ದಸ್ತೆ, ರಾವಣನು ಎಷ್ಟು ಜೋರಾಗಿದ್ದಾನೆ ಇದ್ದಾನೆ ಅಂತಾರೆ. ಬುದ್ಧಿ ಕೋವಿ ಪತಿ ಬನಾದೆ ತಾಯಿ, ಬುದ್ಧಿಯನ್ನು ಏನು ಮಾಡಿಬಿಡುತ್ತೆ, ಮಾಯೆ ಕೆಡಿಸ್ಬಿಡುತ್ತೆ. ಯಾ ಆಂಕಾರ ಬಾಬಾ ಶಿಕ್ಷಾ ಲೇನೆ ವಾಲ ವಿ ಐಸೆ ಬಂಜ. ಇಲ್ಲಿಗೆ ಬಂದು ತಂದೆಯಿಂದ ಇಷ್ಟೆಲ್ಲ ಶಿಕ್ಷಣವನ್ನು ತೆಗೆದುಕೊಳ್ತಕ್ಕಂಥವ್ರು ಏನಾಗ್ಬಿಡ್ತಾರೆ, ಏನೇನೋ ಆಗೋಗ್ಬಿಡ್ತಾರೆ. ಬಾಬಾಕಿ ಯಾದ್ ಬಿಗರ್ ಕ್ರಿಮಿನಲ್ ಆಂಕೆ ಕವಿ ಬದಲಿಸುತ್ತೆ ಇಸ್ಲಿಯೇ ಸೂರ್ದಾಸ್ತಿ ಬಿ ಕಹಾನಿ. ಬಾಬಾರವ್ರು ನೆನಪು ಮಾಡ್ದಿರಾ ಈ ದೃಷ್ಟಿ ಪವಿತ್ರ ಆಗೋದಿಲ್ಲ, ಅದಕ್ಕೆ ಏನು ಮಾಡಿದ್ದಾರೆ, ಸೂರ್ದಾಸನ ಕಥೆಯನ್ನು ಕೂಡ ಭಕ್ತಿ ಮಾರ್ಗದಲ್ಲಿ ತೋರಿಸಿದ್ದಾರೆ. ಬನಾಯಿ ಈ ಬಾತೆ ದೃಷ್ಟಾಂತ ಬಿ ದೇತೆ, ಇದು ಮಾಡಲ್ಪಟ್ಟಿರ್ತಕ್ಕಂಥ ಒಂದು ಸ್ಟೋರಿನೂ ಆಗಿದೆ. ಇದ್ರ ಬಗ್ಗೆ ದೃಷ್ಟಾಂತಗಳನ್ನು ಕೊಡ್ತಾ ಇರ್ತಾರೆ. ಅಭಿ ತುಂಬ ಚೋಂಕು ಜ್ಞಾನ ಕಾತೀಸರ ನೇತ್ರ ಮಿಲಾ ಹೇ, ಈಗ ಮಕ್ಕಳಿಗೆ ಜ್ಞಾನದ ಮೂರನೆಯ ಕಣ್ಣು ಅನ್ನೋದು ಸಿಕ್ಕಿದೆ. ಅಜ್ಞಾನ ಮನ ಅಂದ್ಯಾರ ಕೇತೇನ ತುಂಬ ಹೋ ದೇತೆ ಅಜ್ಞಾನಿ ಹೋ. ಅಜ್ಞಾನ ಅಂದರೆ ಅಂಧಕಾರ, ನೀವು ಹೇಳ್ತೀರಾ ಅಂದರು ಅಜ್ಞಾನಿಗಳು. ಅವ ಜ್ಞಾನ ಹೇ ಗುಪ್ತ ಇಸ್ಮೆ ಕುಚ್ ಬೋಲ್ನಾ ಹಿ ನಹಿ ಹೇ. ಬಾಬಾ ಹೇಳ್ತಾರೆ, ಈ ಒಂದು ಜ್ಞಾನ ಅಂತಕ್ಕಂಥದ್ದು ಸೀಕ್ರೆಟ್ ಆಗಿದೆ ನಿಮ್ಮಲ್ಲಿ, ಇದರಲ್ಲಿ ಏನೂ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಏಕ್ ಸೆಕೆಂಡ್ ಮೇ ಸಾರಾ ಜ್ಞಾನ ಆ ಜಾತ ಹೇ, ಒಂದು ಸೆಕೆಂಡ್ನಲ್ಲಿ ಟೋಟಲ್ ಎಲ್ಲ ಜ್ಞಾನ ಅಂತಕ್ಕಂಥದ್ದು ಬಂದ್ಬಿಡುತ್ತೆ. ಸಬ್ಸೆ ಈಜಿ ಜ್ಞಾನ, ಇದೆಲ್ಲಕ್ಕಿಂತಲೂ ಸರಳವಾಗಿರತಕ್ಕಂಥ ಒಂದು ಜ್ಞಾನ ಆಗಿದೆ. ಫಿರ್ಬಿ ಅಂತ ತಕ್ಕ ಮಾಯಾಕಿ ಪರೀಕ್ಷಾ ಚಲ್ತಿ ರಹೆಂಗೆ, ಕೊನೆಯವರೆಗೂ ಕೂಡ ಮಾಯದ ಅನೇಕ ಪ್ರಕಾರದ ಪರೀಕ್ಷೆಗಳು ಬರ್ತಾ ಇರ್ತವೆ. ಈ ಸಮಯಕ್ಕೆ ತೋ ತೂಫಾನ್ಕೆ ಬೀಚ್ ಮೇಹೋ, ಈಗಂತೂ ನೀವು ಬಿರುಗಾಳಿಯ ಮಧ್ಯದಲ್ಲಿದ್ದೀರಿ, ಪಕ್ಕೆ ಹೋಜಾಂಗೆ ತೋ ಇತನ ತೂಫಾನ್ ನಹಿ ಆಯಂಗೆ. ನೀವು ಚೆನ್ನಾಗಿ ಜ್ಞಾನದಲ್ಲಿ ಗಟ್ಟಿ ಆಗೋಗ್ಬಿಟ್ರೆ ಆಮೇಲೆ ನಿಮ್ಗೆ ಇಷ್ಟು ಬಿರುಗಾಳಿಗಳು ಬರೋದಿಲ್ಲ. ಗಿರೆಂಗೆ ನಹಿ ಬೀಳೋದಿಲ್ಲ, ಫಿರ್ ದೇಖ್ನ ತುಂಬ ಜಾಡ್ ಕಿತ್ನ ಬಡ್ತಾ ಹೇ, ಎಲ್ಲ ಗಟ್ಟಿ ಆಗಿಬಿಡ್ತಾರೆ ಜ್ಞಾನದಲ್ಲಿ. ಆಮೇಲೆ ನೋಡಬೇಕು ಈ ವೃಕ್ಷ ಎಷ್ಟು ಇಂಪ್ರೂವ್ಮೆಂಟ್ ಆಗೋಗುತ್ತೆ. ನಾಮಾಚಾರ್ತು ಹೋತಾ ಏನ ಪ್ರಸಿದ್ಧಿ ಅಂತೂ ಪಡೆಯುತ್ತಲ್ವ. ತೋ ಜಾಡ್ ತೋ ಬಡ್ತಾ ಹೀ ಹೇ, ತೋ ಥೋಡಾ ವಿನಾಶ ಹೋಗಾ ತ ಫಿರ್ ಬಹುತ್ ಖಬರ್ದಾರ ರಹೆಂಗೆ. ಸ್ವಲ್ಪ ವಿನಾಶ ಆಗ್ತಾ ಇದ್ದಂಗೆ ಎಚ್ಚರಿಕೆ ಆಗಿಬಿಡ್ತಾರೆ, ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ, ಐ ಅಲರ್ಟ್ ಆಗಿಬಿಡ್ತಾರೆ. ಫಿರ್ ಬಾಬಾಕಿ ಆದ್ಮೇಲೆ ಏಕ್ದಮ್ ಚಟಕ್ ಜಾಯಂಗೆ, ಓ ಹೇಳೋ ಸತ್ಯಪ್ಪ ಇವರು ಅಂತೇಳ್ಬಿಟ್ಟು ಎಲ್ಲರೂ ಬಾಬಾ ನೆನಪಿನಲ್ಲೇ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸಮಜಂಗೆ ಟೈಮ್ ಬಹುತ್ ತೋಡಾ ಹೇ, ಬಾಬಾ ತು ಬಹುತ್ ಅಚ್ಚ ಸಮಜ, ಟೈಮ್ ಕಮ್ಮಿ ಇದೆ. ಬಾಬಾ ಅವರಂತೂ ತುಂಬ ಚೆನ್ನಾಗಿ ಏನು ಮಾಡ್ತಾಯಿದ್ದಾರೆ ತಿಳಿಸ್ತಾ ಇದ್ದಾರೆ. ಆಪಸ್ ಮೇ ಬಹುತ್ ಪ್ಯಾರಿಸಿ ಚಲೋ, ನೀವು ಪರಸ್ಪರ ಒಬ್ರಿಗೊಬ್ಬರು ತುಂಬ ಪ್ರೀತಿಯಿಂದ ಏನು ಮಾಡಬೇಕಾಗಿದೆ, ನಡೀತಾ ಇರಬೇಕಾಗಿದೆ.
आंखें नहीं दिखाओ, क्रोध के भूत आने से अकल ही एकदम बदल जाता है। ಯಾವಾಗ ದೃಷ್ಟಿ ಕ್ರೋಧದ ಭೂತ ಬಂದ್ಬಿಡುತ್ತೆ ಆವಾಗ ಚಾರೇನೇ ಏನಾಗೋಗ್ಬಿಡುತ್ತೆ, ಚೇಂಜ್ ಆಗೋಗ್ಬಿಡುತ್ತೆ ಅಂತಾರೆ. ಅಂದರೆ ಕೋಪ ಮಾಡ್ಕೊಂಡಿರೋಂಥ ವ್ಯಕ್ತಿದು ಚಾರೆ ಭಯಾನಕ ಆಗೋಗ್ಬಿಟ್ಟಿರುತ್ತೆ. ತುಮ್ತು ಲಕ್ಷ್ಮೀನಾರಾಯಣ ಜೆಸಿಬಿ ಶಕಲ್ವಾಲ ಬನ್ನಾಯಿ. ಈಗ ನೀವೇನಾಗಬೇಕಾಗಿದೆ, ಲಕ್ಷ್ಮೀನಾರಾಯಣರ ಥರ ಫೇಸ್ ಇರೋವಂಥವರು ಆಗಬೇಕಾಗಿದೆ. ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ ಸಾಕ್ಷಾತ್ಕಾರ ಪಿಚಾಡಿ ಕೋ ಹೋತಾ ಹೇ. ಗುರಿನೂ ಇದೆ, ಉದ್ದೇಶನೂ ಇದೆ, ಸಾಕ್ಷಾತ್ಕಾರಗಳು ಇವೆಲ್ಲ ಕೊನೆಗಾಗುತ್ತೆ. ಜಬ್ ಟ್ರಾನ್ಸ್ಫರ್ ಹೋತೆ ಹೇ ಜೈಸೆ ಶುರು ಮೇ ಸಾಕ್ಷಾತ್ಕಾರ ಹೇ ಐಸೆ ಅಂತ ಕೆ ಸಮಯ ಮೇ ಬಿ ಬಹುತ್ ಪಾರ್ಟ್ ದೇಖೆಂಗೆ. ಪಾಪ ಹೇಳ್ತಾರೆ, ಹೇಗೆ ಬಿಗಿನಿಂಗ್ನಲ್ಲಿ ಸಾಕಾರ್ ಬಾಬಾವ್ರು ಇದ್ದಾಗ ಸಾಕ್ಷಾತ್ಕಾರಗಳೆಲ್ಲ ತುಂಬ ನೋಡಿದ್ರಿ, ಅದೇ ರೀತಿ ಕೊನೆ ಟೈಮ್ನಲ್ಲಿ ಎಲ್ಲ ಬಹಳಷ್ಟು ಈ ಪಾತ್ರಗಳನ್ನು ನೀವು ನೋಡ್ತಾ ಇರ್ತೀರ. ಬಹುತ್ ಖುಷ್ ಹೆಂಗೆ ಮಿರುವ ಮೌತ್ ಮಲುಕ ಶಿಕಾರ್, ಆ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣಸಂಕಟ ಅಂತಾರಲ್ಲ, ಹಂಗೆ ಪ್ರಪಂಚದವ್ರಿಗೆಲ್ಲ ಏನಾಗುತ್ತೆ, ಏನಾಗೋ ಭಯ ಅಂತ ಭಯ ಎತ್ಕೊಂಡು ಬಿಡುತ್ತೆ. ಬಾಬನ ಮಕ್ಕಳಿಗೆ ಇನ್ನೇನು ಮುಗೀತಲ್ಲ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅನ್ನೋ ಖುಷಿನಲ್ಲಿ ಇರ್ತೇವೆ. ಬಿಗಿಡಿ ಮೇ ಬಹು ಸೀನ್ ಸೀನ್ರಿಯ ದೇಖ್ ಮೇ, ಕೊನೆಗೆ ನೀವು ತುಂಬ ಸೀನುಗಳು ನೋಡ್ತೀರಾ, ತಪ್ಪ ತೋಫಿರ್ ಪಚ್ತಾ ಹಿಂಗೆ ಬಿಹೈನ ಅಮ್ನೆ ಕ್ಯಾಕಿಯ. ಆವಾಗ ಪಶ್ಚಾತ್ತಾಪಗಳು ಆಗೋಗ್ಬಿಡುತ್ತೆ, ನಾನೇನು ಮಾಡಿಬಿಟ್ಟೆ, ಬಾಬಾ ಹೇಳಿದಂಗೆ ನಡೀಲಿಲ್ಲ ಅಂತೇಳ್ಬಿಟ್ಟು ಸುಮಾರು ಜನಕ್ಕೆ ಸಾಕ್ಷಾತ್ಕಾರಗಳು ಆಗೋಗ್ಬಿಡುತ್ತೆ. ಫಿರುನ್ಕಿ ಸಜಾಬಿ ಬಹುತ್ ಕಡಿ ಮಿಲ್ತಾಯ, ಅಂಥವ್ರಿಗೆ ಶಿಕ್ಷೆಗಳು ತುಂಬ ಕಠಿಣವಾಗಿರೋದು ಸಿಕ್ಕುತ್ತೆ. ಬಾಬಾ ಅಕ್ಕರ್ ಪಡಾತೆ ಹೇ ಉನ್ಕಾಬಿ ಇಜ್ಜತ್ ನಹಿ ರಕ್ತೆ ತೋ ಸಜಾ ಮಿಲೆ ಹಿಂಗೆ. ಈಗ ನೋಡಿ, ತಂದೆಯ ಮಕ್ಕಳಾಗಿ ಓದಲೇ ಇಲ್ಲ ಅಂದರೆ, ಗೌರವಿಸಲಿಲ್ಲ ಅಂದರೆ ಅವ್ರಿಗೆ ಶಿಕ್ಷೆನೂ ಕೂಡ ತುಂಬ ತಿನ್ನಬೇಕಾಗತ್ತೆ. ಸಬ್ಸೆ ಕಡಿ ಸಜಾ ಉನ್ಕಿ ಮಿಲೆಂಗೆ ಜೋ ವಿಕಾರ ಮೇ ಜಾ, ಲಕ್ಕಿಂತಲೂ ಜಾಸ್ತಿ ಶಿಕ್ಷಣ ಶಿಕ್ಷೆ ಯಾರಿಗಾಗತ್ತೆ ಅಂದರೆ ವಿಕಾರದಲ್ಲಿ ಹೋಗುವಂಥವ್ರಿಗೆ. ಶಿವ ಬಾಬಾಕಿ ಬಹುತ್ ಗ್ಲಾನಿ ಕರಾಣಿಕೆ ನಿಮಿತ್ತ ಬಂತು, ಶಿವ ಬಾಬಾ ಅವ್ರಿಗೆ ಇನ್ಸಲ್ಟ್ ಮಾಡೋಕ್ಕೆ ಕೆಲವರು ನಿಮಿತ್ತರಾಗ್ಬಿಡ್ತಾರೆ. ಮಾಯಾ ಬಡ ಜಬರ್ದಸ್ತ್, ಮಾಯೆ ತುಂಬಾ ಜೋರಾಗಿದೆ. ಸ್ಥಾಪನಾ ಮೇ ಕ್ಯಾ ಕ್ಯಾ ಹೋತಾ ಹೇ, ಸ್ಥಾಪನಾ ಕಾರ್ಯದಲ್ಲಿ ಏನೇನೆಲ್ಲ ನಡೆಯುತ್ತೆ. ತೋ ತುಂಬಿ ಅಭಿ ದೇವತಾ ಬಂತೆ ಹೋನ ಸತ್ಯು ಮೇ ಅಸುರಾದಿ ಹೋತೇ ನಹಿ, ನೀವು ದೇವತೆಗಳು ಆಗ್ತಾ ಇದ್ದೀರಿ, ಸತ್ಯುಗದಲ್ಲಿ ಅಸುರ ಯಾರೋ ಇರೋದೇ ಇಲ್ಲ. ಯ ಸಂಗಮ ಕಾಹಿ ಬಾತೆ, ನಡೀತಾ ಇರೋದೇನಿದೋ ಸಂಗಮ ಇಗದ್ದೆ ಮಾತಾಗಿದೆ. ಯಹ ವಿಕಾರಿ ಮನುಷ್ಯ ಕಿತ್ನಿ ದುಃಖ ದೇತೆ, ಈ ಕಲಿಯುಗದಲ್ಲಿ ವಿಕಾರಿ ಮನುಷ್ಯರು ಎಷ್ಟೊಂದು ದುಃಖ ಕೊಡ್ತಾರೆ. ಬಚ್ಚುಕೋ ಮಾಡ್ತೆ ಹೇ ಶಾದಿ ಜರೂರ್ ಕರೋ, ಮಕ್ಕಳಿಗೆ ಹೊಡೆದು ಹೊಡೆದು ಮದುವೆಗಳು ಮಾಡಿಸ್ತಾ ಇರ್ತಾರೆ. ಸ್ತ್ರೀ ಕಾ ವಿಕಾರಕ್ಕೆ ಕಿತನ ಮಾಡ್ತೆ, ಸ್ತ್ರೀಗೋಸ್ಕರ ವಿಕಾರ ಬೇಕು ಅಂತ ಎಷ್ಟು ಹೊಡಿತಾ ಇರ್ತಾರೆ. ಕೇತನ ಸಾಮ್ನ ಕರ್ತೆ, ಎಷ್ಟು ಹೊಡಿತಾ ಇರ್ತಾರೆ, ಎಷ್ಟು ಫೇಸ್ ಮಾಡಬೇಕಾಗತ್ತೆ. ಕೇತೆ ಸನ್ಯಾಸಿ ಬಿ ರಹನಾಸಕ್ಕೆ ಫಿರ್ ಕೌನ್ ಹೇ ಪವಿತ್ರ ದಿಖಾವೋ, ಸಾಧು ಸಂದ್ರೆ ಪವಿತ್ರ ಇರೋದು ಕಷ್ಟ ಇದೆ, ಯಾರು ಸಂಸಾರಸ್ಥರಿಗೆ ಇವೆಲ್ಲ ಹೇಳ್ಕೊಡೋರು ಅಂತೇಳ್ಬಿಟ್ಟು ಏನೇನೋ ಬೈಯೋದು ಗಲಾಟೆ ಮಾಡೋದು ಮಾಡ್ತಾರೆ. ಫಿರ್ ಕೌನ್ ಹಾಗೆ ಚಲ್ ಸಮಜಂಗೆ ಬಿ ಜರೂರ್, ಮುಂದೆ ಹೋಗ್ತಾ ಯಾರು ಹೇಳ್ತಾ ಇದ್ದಾರೆ ಈ ವಿಚಾರಗಳನ್ನು ಅಂತ ಜನ ತಿಳ್ಕೊಂಡ್ಬಿಡ್ತಾರೆ. ಶಿವಾಯ ಪವಿತ್ರತಾಕೆ ದೇವತಾ ಬನ್ನೈ ಸಕೆಂಗೆ, ಪವಿತ್ರ ಜೀವನ ಮಾಡಿದಿರಾ ದೇವತೆಗಳಾಗೋದಕ್ಕೋ ಆಗೋದಿಲ್ಲ. ತೋ ತುಮ್ ಸಮಸ್ತೆ ಹೋ ಹಮ್ಕೋ ಇತನಾ ಇತನೀ ಪ್ರಾಪ್ತಿ ಹೋತಿ ಹೇ ತಪ್ತು ಚೋಡ ಹೇನ, ನೀವು ತಿಳ್ಕೊತೀರಿ ನಮ್ಗೆ ಇಷ್ಟು ಪ್ರಾಪ್ತಿ ಆಗುತ್ತೆ ಆವಾಗಲೇ ನಾವು ಬಿಟ್ಟವಲ್ಲ. ಶಿವ ಭಗವಾನ್ ವಾಚ್ ಕಾಮ್ಕೋ ಜೀತೋ ಜಗಜ್ಜೀತ್, ಯಾರು ಕಾಮ ವಿಕಾರವನ್ನು ಗೆಲ್ತಾರೆ ಅವರೇ ಜಗತ್ತನ್ನು ಗೆಲ್ತಾರೆ. ಐಸ ಲಕ್ಷ್ಮೀನಾರಾಯಣ ಬನೆಂಗೆ ಅಥವಾ ಕ್ಯಾನ ಈ ಪವಿತ್ರ ಬನೆಂಗೆ, ಈ ರೀತಿ ಲಕ್ಷ್ಮೀನಾರಾಯಣರು ಆಗಲಿಲ್ಲ ಆಗ್ತೀವಿ ಅಂತಂದರೆ ಪವಿತ್ರ ಜೀವನ ಮಾಡೋದು ಯಾವ ಕಷ್ಟ ಇದೆ. ಫಿರ್ ಬಿ ಮಾಯಾ ಬಿ ಬಹುತ್ ಪಚಾಡ್ತಿ ಹೇ, ಮಾಯನೂ ತುಂಬ ಜೋರಾಗಿ ಇದು ಮಾಡುತ್ತೆ, ಫೈಟ್ ಮಾಡುತ್ತೆ. ಉಂಚ್ ಪಡ ಏನ, ತುಂಬ ದೊಡ್ಡ ವಿದ್ಯೆ ಅಲ್ವಾ ಇದು. ಸೊ ಬಾಬಾ ಅಕ್ಕರ್ ಪಡಾತೆ ಸ್ಮಿರಣ ಅಚ್ಚಿ ರೀತಿ ಬಚ್ಚೆ ನೆಹಿಕರ್ತೆ, ತಂದೆ ಬಂದು ಚೆನ್ನಾಗಿ ಓದಿಸ್ತಾ ಇದ್ದಾರೆ, ಈ ಸ್ಮರಣೆ ಅಂತಕ್ಕಂಥದ್ದು ಚೆನ್ನಾಗಿ ಮಾಡೋದಿಲ್ಲ ಕೆಲವರು. ಫಿರ್ ಮಾಯಾ ತಪ್ಪ ಡಗಾದೈತಿ, ಅಂಥವ್ರನ್ನ ಮಾಯೆ ತುಂಬ ಏಟನ್ನು ಕೊಟ್ಟು ಬೆಳೆಸುತ್ತೆ. ಮಾಯಾ ಅವಜ್ಞಾಂಕಾಬಿ ಬಹುತ್ ಕರಾತಿ, ಮಾಯೆ ತುಂಬ ಏನು ಮಾಡ್ತಿರುತ್ತೆ, ಮಿಸ್ಟೇಕ್ಸನ್ನು ಮಾಡಿಸ್ತಾ ಇರುತ್ತೆ. ಇದಕ್ಕೆ ಮುಂಕ ಕ್ಯಾ ಹಾಲ್ ಹೋಗ, ಅಂಥವ್ರ ಸ್ಥಿತಿಗತಿ ಏನಾಗುತ್ತೆ. ಮಾಯಾ ಐಸಾ ಬೇಪರ್ವ ಬನಾದೈತಿ ಅಹಂಕಾರ ಮೇ ಲೇ ಆತೆ ಹೇ ಬಾತ್ಮತ್ ಪೂಜು,
ನಾನು ಈ ರೀತಿ ಮಾಡಿಬಿಡುತ್ತೆ, ಡೋಂಟ್ ಕೇರ್ ಮಾಡಿಸ್ಬಿಡುತ್ತೆ, ಮಾತೇ ಕೇಳಬೇಡ್ರಿ ಅಂತಾರೆ. ನಂಬರ್ ವಾರ್ ರಾಜಧಾನಿ ಬಂತಿ ಹೇಳ್ತು ಕೋಯಿ ಕಾರಣತೋ ಬನೆಂಗಿಲ್ಲ. ಸತ್ಯುಗದಲ್ಲಿ ನಂಬರ್ ವಾರ್ ಇರ್ತಾರೆ ಅಂತಂದರೆ ಯಾವುದೋ ಒಂದು ರೀಸನ್ ಇರಬೇಕಲ್ವಾ ಈ ರೀತಿ ಆಗಲಿಕ್ಕೆ ಅಂತ ಬಾಬಾ ಹೇಳ್ತಾರೆ. ತೊ ಅಭಿ ತುಮಕೋ ಫಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಕಾ ಜ್ಞಾನ ಮಿಲ್ತಾ ಹೇ ತೊ ಕಿತ್ನಿ ಅಚ್ಚಿ ರೀತಿ ಧ್ಯಾನ ಮೇ ದೇನಾ ಚಾಹಿಯೇ. ಈಗ ನಿಮಗೆ ಪಾಸ್ಟು ಪ್ರೆಸೆಂಟು ಫ್ಯೂಚರ್ದು ಎಲ್ಲ ಜ್ಞಾನ ನಿಮ್ಗೆ ಸಿಗ್ತಾ ಇದೆ ಅಂತಂದ ಮೇಲೆ ನೀವು ಎಷ್ಟು ಗಮನ ಕೊಡಬೇಕು. ಅಹಂಕಾರಾಯ ಯಹಮರ, ಅಹಂಕಾರ ಬಂತು ಅಂದರೆ ಅವರು ಸತ್ತೋದಂಗೆ ಅಂತಾರೆ. ಮಾಯಾ ಏಕ್ದಮ್ ವರ್ತನಾಟ್ಯ ಪೆನ್ನಿ ಬನಾದೈತಿ, ಮಾಯ ಏನು ಮಾಡಿಬಿಡುತ್ತೆ ಪೈಸಾಗೂ ಬೆಲೆ ಇಲ್ಲದೆ ಇರೋರನ್ನಾಗೆ ಮಾಡಿಸುತ್ತೆ. ಬಾಬಾಕಿ ಅವಜ್ಞಾವು ಈ ಪೇರ್ ಬಾಬಾಕೋ ಯಾದ ಕರ್ನೈಸಕ್ಕೆ. ಬಾಬಾವ್ರದ್ದು ಶ್ರೀಮತನ್ನು ಡೋಂಟ್ ಕೇರ್ ಮಾಡ್ತಾರೆ ಅವರು. ಬಾಬಾವ್ರ ನೆನಪು ಏನು ಮಾಡಲಿಕ್ಕಾಗತ್ತೆ, ಅಚ್ಚ ಮೀಟೆ ಮೀಟೆ ಸಿಗಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಬ್ ತದಕ ಯಾದ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ರೋಹಾನಿ ಬಾಬ್ಕಿ ರೋಹಾನಿ ಬಚ್ಚೋಂಕೋ ನಮಸ್ತೆ. ಅಮ್ ಸಬ್ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಬ್ ದಾದಾಕೋ ಯಾದ ಪ್ಯಾರ್ ಅವ್ರ ನಮಸ್ತೆ 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 ಗುಡ್ ಮಾರ್ನಿಂಗ್. ಮೇನ್ ಸಾರಾಂಶ ಧಾರಣೆಗೋಸ್ಕರ ಆಪಸ್ ಮೇ ಬಹುತ್ ಪ್ಯಾರ್ ಸೆ ಚಲ್ನಾ ಹೇ, ಒಬ್ರಿಗೊಬ್ರು ತುಂಬ ಅನ್ಯೋನ್ಯವಾಗಿರಿ, ಪ್ರೀತಿ ವಿಶ್ವಾಸದಿಂದ ಇರಿ, ಕಬಿ ಬಿ ಕ್ರೋಧ ಮೇ ಆಕರ್ ಏಕ್ ತೋಕೋ ಆಂಕ್ ನಹಿ ದಿಕಾನಿ ಹೇ. ಒಬ್ರಿಗೊಬ್ರು ಕೋಪ ಮಾಡ್ಕೊಂಡ್ಬಿಟ್ಟು ಕಣ್ಣು ತೋರಿಸ್ಬೇಡ್ರಿ ಅಂತ ದುರ್ಗುಟ್ಕೊಂಡು ನೋಡೋದು ತಪ್ಪು. ಬಾಬಾಕಿ ಅವಾಗ ನಹಿ ಕರ್, ಬಾಬಾರವರ ಆಜ್ಞೆಗಳನ್ನು ಡೋಂಟ್ ಕೇರ್ ಮಾಡಬೇಡಿ ಅಂತ. ಪಾಸ್ ಕಿತ್ತಾನ ಬನ್ನೆ ಕೇಳಿಯೇ ಪಡಾಯಿ ಬುದ್ಧಿ ಮೇ ರಕ್ನಿ. ಗೌರವಯುತವಾಗಿ ತೇರ್ಗಡೆ ಆಗಬೇಕು ಅಂದರೆ ವಿದ್ಯೆಯನ್ನು ಬುದ್ಧಿನಲ್ಲಿ ಇಟ್ಕೊಳ್ಳಿ ಅಂತ. ಕ್ಲಾಸಿಗೆ ಬನ್ನಿ, ಯೋಗ ಮಾಡಿ, ಪುರುಷಾರ್ಥ ಮಾಡಿ, ಚೈತನ್ಯ ಲೈಟ್ ಹೌಸ್ ಬನ್ನಾಯಿ, ಚೈತನ್ಯವಾಗಿರ್ತಕ್ಕಂಥ ನೀವು ಲೈಟ್ ಹೌಸ್ಗಳು ಆಗಬೇಕು. ದಿನ್ ರಾತ್ ಬುದ್ಧಿ ಮೇ ಜ್ಞಾನ ಗುಂತಾರೆ, ಹಗಲು ರಾತ್ರಿ ನಿಮ್ಮ ಬುದ್ಧಿನಲ್ಲಿ ಏನು ತಿರುತ್ತಾ ಇರಬೇಕೋ ಈ ಪಾಯಿಂಟ್ಸು ತಿರುಗ್ತಾ ಇರಬೇಕು. ವರದಾನ ಸದಾಪನೆ ಶ್ರೇಷ್ಠ ಭಾಗ್ಯಕ್ಕೆ ನಶೆ ಮೇ ಅವ್ರ ಖುಷಿ ಮೇ ರಹನೆ ವಾಲೆ ಪದ್ಮಾ ಪದಂ ಭಾಗ್ಯಶಾಲಿ ಭವ. ಸದಾ ತಮ್ಮ ಶ್ರೇಷ್ಠ ಭಾಗ್ಯದಲ್ಲಿರ್ತಕ್ಕಂಥವರು, ನಶೆ ಖುಷಿನಲ್ಲಿರ್ತಕ್ಕಂಥವರು, ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಆಗಿರಿ. ಸಾರೇ ವಿಶ್ವಮೇ ಜೋ ಬಿ ಧರ್ಮ ಪಿತಾಯೇ ಹೇ ವಾ ಜಗದ್ಗುರು ಹೇ ಕೇಲಾನೆ ವಾಲೆ ಬನೆ ಹೇ ಕಿಸಿ ಕೋ ಬಿ ಮಾತ್ ಪಿತಾ ಕಾ ಸಂಬಂಧ ಮೇ ಅಲೌಕಿಕ ಜನಂ ಪಾಲನಾ ಪ್ರಾಪ್ತ ನಹಿ ಹೋತಾ ಹೇ. ನೋಡಿ ಬಾಬಾ ಹೇಳ್ತಿದ್ದಾರೆ, ಇಡೀ ವಿಶ್ವದಲ್ಲಿ ಯಾರೆಲ್ಲ ಧರ್ಮಪಿತರಿದ್ದರು, ಜಗದ್ಗುರುಗಳು ಅಂತ ಹೇಳ್ಕೊಳ್ಳೋರು ಇದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ತಂದೆ ತಾಯಿ ಸಂಬಂಧದಿಂದ ಅಲೌಕಿಕ ಜನ್ಮ ಮತ್ತು ಪಾಲನೆ ಇಲ್ಲ ಅಂತಾರೆ, ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಅಂತಾರೆ. ಅಲೌಕಿಕ ಮಾತ್ಪಿತಕ ಅನುಭವ ಪ್ರಾಪ್ತ ಮೇ ನಹಿ ಕರ್ ಸಕ್ತಿ ಆಪ್ ಪದ್ಮಾ ಪದ್ಮ ಶ್ರೇಷ್ಠ ಆತ್ಮೆಯೇ ಹರ್ ರೋಜ್ ಮಾತ್ಪಿತಾಕೆ ಸರ್ವ ಸಂಬಂಧಂಕ ಯಾದ ಪ್ಯಾರ್ ಲೇನೆ ಪಾತ್ರ. ನೀವು ಪದ್ಮಾ ಪದ್ಮ ಭಾಗ್ಯಶಾಲಿಗಳು ಅಲೌಕಿಕ ಮಾತ್ಪಿತಾರವರಿಂದ ದಿನ ಪ್ರತಿನಿತ್ಯ ಭಾಗ್ಯಶಾಲಿಗಳು ಅಂತ ಹೇಳಿಸ್ಕೊಳ್ಳತಕ್ಕಂಥ ಒಂದು ಭಾಗ್ಯವನ್ನು ಪಡ್ಕೊಂಡಿದ್ದೀರಿ. ನೆನಪು ಪ್ರೀತಿಗಳನ್ನು ತೆಗೆದುಕೊಳ್ಳೋದರಲ್ಲಿ ನೀವು ಪಾತ್ರರಾಗಿದ್ದೀರಿ. ಸ್ವಯಂ ಸರ್ವಶಕ್ತಿವಾನ್ ಬಾಪ್ ಅವ್ರ ಆಪ್ ಬಚ್ಚೋಂಕ ಸೇವಕ್ ಬನ್ ಹರ್ ಕದಮ್ಮೆ ಸಾತ್ ನಿಭಾತ ಹೇ. ಸರ್ವಶಕ್ತಿವಂತ ತಂದೆ ತಾವು ಮಕ್ಕಳಿಗೆ ಸೇವಕರಾಗಿ ಪ್ರತಿ ಹೆಜ್ಜೆನಲ್ಲಿ ಸಾತ್ ನಿಭಾಯಿಸುವಂಥವರು ಆಗಿದ್ದಾರೆ. ಐಸಿ ಇಸಿ ಶ್ರೇಷ್ಠ ಭಾಗ್ಯಕ್ಕೆ ನಶೆ ಅವ್ರ ಖುಷಿ ಮೇ ರಹೋ. ಈ ರೀತಿ ಶ್ರೇಷ್ಠ ಭಾಗ್ಯ ಮತ್ತು ನಶೆ ಖುಷಿನಲ್ಲಿ ಇದೆ ಸ್ಲೋಗನ್. ತನ್ ಮನ್ ಕೋ ಸದಾ ಖುಷ್ ರಕ್ನೆ ಕೆಲಿಯೇ ಖುಷಿ ಕೋ ಬಿ ಸಮರ್ಥ ಸಂಕಲ್ಪ ಕರೋ. ತನು ಮನವನ್ನು ಸದಾ ಖುಷಿಯಾಗಿಟ್ಕೊಳ್ಳೋಕ್ಕೋಸ್ಕರ ಖುಷಿಯ ಸಮರ್ಥ ಸಂಕಲ್ಪಗಳನ್ನೇ ಮಾಡಿ. ಅಚ್ಚ ಓಂ ಶಾಂತಿ.